ಆತ್ಮೀಯರೆ ತಮಗೆಲ್ಲರಿಗೂ ತಿಳಿದಿರುವಂತೆ ಇವತ್ತು ಗಾಂಧೀಜಿಯವರ ಜನ್ಮದಿನಾಂಕ 2 ಅಕ್ಟೋಬರ್ 2021. 1869ರಲ್ಲಿ ಜನಿಸಿದಂಥ ಗಾಂಧೀಜಿಯವರು 1948ರಲ್ಲಿ ನಮಗೆ ಸ್ವಾತಂತ್ರ್ಯ ಗಳಿಸಿದ ನಂತರ ದೈವಾಧೀನರಾಗ್ತಾರೆ. ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿಯವರ ಕೊಟ್ಟಂಥ ಮಹಾನ್ ತ್ಯಾಗ ಏನಿದೆ ಅದು ಯಾವತ್ತಿಗೂ ಕೂಡ ಅವಿಸ್ಮರಣೀಯವಾದಂಥದ್ದು. ನಮಗೆ 75 ವರ್ಷಗಳ ಕಾಲ ನಮಗೆ ಸ್ವಾತಂತ್ರ್ಯ ಬಂದಿದೆ. 100 ವರ್ಷಗಳ ಕಾಲ ಮೊಘಲರ ಆಳ್ವಿಕೆ, ನಂತರ ಇಂಗ್ಲಿಷರ ಆಳ್ವಿಕೆಯಲ್ಲಿ ದೇಶ ಒಂದು ರೀತಿಯಲ್ಲಿ ದಾಸ್ಯವನ್ನು ಅನುಭವಿಸಿತ್ತು. ಆ ದಾಸ್ಯವನ್ನು ಹೋಗಲಾಡಿಸೋದ ಸಲುವಾಗಿ ಗಾಂಧೀಜಿಯವರು ಕಾಂಗ್ರೆಸ್ನ ಮುಖಾಂತರ ಮತ್ತು ಕ್ರಾಂತಿಕಾರಿಗಳು ಅವರದೇ ಆದಂಥ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಗಳಿಕೆಯಲ್ಲಿ ಒಳ್ಳೆಯ ನಮಗೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಅವರ ಸ್ಮರಣೆಯಲ್ಲಿ ಈ ಪರ್ವದಿನದಲ್ಲಿ ನಾವು ಇಂದು ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಇವತ್ತು ನಮ್ಮೊಡನೆ ನಾಡೋಜ ಡಾಕ್ಟರ್ ಗೂಡಿ ಪಿ ಕೃಷ್ಣ ಅವರು ನಮ್ಮೊಡನೆ ಇದ್ದಾರೆ. ಅವರು ತಮಗೆಲ್ಲರೂ ಕೂಡ ಚಿರಪರಿಚಿತರು. ಅವರಿಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಕೃಷ್ಣ ಅವರ ಬಗ್ಗೆ ಎರಡು ಮಾತು. ಡಾಕ್ಟರ್ ಉಡೆ ಪಿ ಕೃಷ್ಣ ಈಸ್ ಎ ಟ್ರಾನ್ಸ್ಫಾರ್ಮೇಷನಲ್ ರೀಡರ್ ವಿತ್ ಎ ಫೈನ್ ಬ್ಲೆಂಡ್ ಆಫ್ ಅನ್ ಎಜುಕೇಷನಿಸ್ಟ್, ಟೆಕ್ನೋಕ್ರಾಟ್ ಅಂಡ್ ಗಾಂಧಿಯನ್ ಸೋಷಿಯಲ್ ವರ್ಕರ್ ಬೇಸ್ಡ್ ಇನ್ ಬ್ಯಾಂಗ್ಳೂರ್. ಈಸ್ ದಿ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ವಿಚ್ ಪ್ರಾಪಗೇಟ್ಸ್ ಗಾಂಧಿಯನ್ ಥಾಟ್ ಅಂಡ್ ಫಿಲಾಸಫಿ. Besides holding master's degree in engineering and law, he is a PhD in management. A techno-legal expert in high eminence, Dr. Krishna is credited with international professional accolades, including prestigious fellowships of the Institution of Engineering and Technology of the UK and World Academy of Productivity Science, Canada. Top positions held by Dr. Krishna include Member of Karnataka State Disaster Management Authority, in the rank of Minister of State, National President of the Indian Institute of Production Engineers, Chairman of Gandhi Peace Foundation, and Honorary General Secretary of Sheshadripuram Education Trust, which is one of the Karnataka's oldest and largest group of educational institutions. A prolific writer in English and Kannada, Dr. Krishna is an outstanding institutional builder with exemplary contribution to education and civil society. He has also held key positions in the national management of highly credible service organizations like the Indian Red Cross Society and the Tuberculosis Association of India, which have pan-India presence. Government of Karnataka has honored him with State Award of Empowerment of Persons with Disabilities, State Youth Award for Youth and Community Services, and State Rajyotsava Award of Social Service. He has been conferred with the prestigious Nadoja Award, which is equivalent to the honorary degree of Doctor of Literature by Kannada University, Hampi. In recognition of his dedicated service to the nation, Dr. Krishna has been conferred with President's Gold Medal, the highest national award given for exceptional Red Cross humanitarian work by the President of India. ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಕೃಷ್ಣ ಅವರು ಭಾಳ ಹಂಬಲ್ ಪರ್ಸನಾಲಿಟಿ ಅಂತಲೇ ಹೇಳ್ತೀವಿ. ಭಾಳ ವಿನಯಪೂರ್ವದಲ್ಲಿ ಇರ್ತಾರೆ. ಎಷ್ಟೊಂದು ಟೆಕ್ನೋಕ್ರಾಟ್ ಆಗಿ, ಇಂಜಿನಿಯರ್ ಆಗಿ, ಭಾಳಷ್ಟು ಶೇಷಾದ್ರಿಪುರಂ ಕಾಲೇಜ್ ಅಂತ ಹೇಳಿದ್ರೆ ಅದು ದೊಡ್ಡ ಇದು ಇನ್ಸ್ಟಿಟ್ಯೂಷನ್ ಆಗಿದೆ. ಇನ್ಸ್ಟಿಟ್ಯೂಷನ್ಸ್ ಬೇಕಾದಷ್ಟು ಕಾಲೇಜಸ್ಸು ಸ್ಕೂಲ್ಸು ಎಲ್ಲ ಇದೆ. ಅದರ ಜವಾಬ್ದಾರಿಯನ್ನು ಹೊತ್ಕೊಂಡು ಭಾಳ ವರ್ಷಗಳಿಂದ ಅವರು ಆ ಸಂಸ್ಥೆಯನ್ನು ಚೆನ್ನಾಗಿ ಕಟ್ಕೊಳ್ತಾ ಇದ್ದಾರೆ. ವಿನಯಪೂರ್ವಕವಾದಂಥ ವ್ಯಕ್ತಿತ್ವ. ಮತ್ತು ನಾನು ಇದು ಉದಯಭಾನು ಕಲಾಸಂಘದಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಇರೋದ್ರಿಂದ ಅವರು ನಮ್ಮ ಸಂಸ್ಥೆಯ ಉದಯವನ್ನು ಕಲಾಸಂಸ್ಥೆಯ ಗೌರವ ಸದಸ್ಯರು ಇತ್ತೀಚೆಗೆ ಆಗಿದ್ದರು. ಅದು ನನಗೂ ಕೂಡ ಭಾಳ ವೈಯಕ್ತಿಕವಾದಂಥ ಸಂತೋಷ. ಈ ಕಾರ್ಯಕ್ರಮದಲ್ಲಿ ಅವರಿಗೆ ಮತ್ತೊಮ್ಮೆ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಅವರು ಇವತ್ತು ಗಾಂಧೀಜಿಯವರು 75 ವರ್ಷ ನಮಗೆ ಸ್ವಾತಂತ್ರ್ಯ ಬಂದಾಗ ಗಾಂಧೀಜಿಯವರ ಇವತ್ತೂ ಕೂಡ ಅವರ ವ್ಯಕ್ತಿತ್ವದ ಬಗ್ಗೆ ನಮಗೆ ರಾಷ್ಟ್ರದ ಬಗ್ಗೆ ಎಷ್ಟು ಮಟ್ಟಿಗೆ ಪ್ರಭಾವ ಇರ್ಬೋದು, ಎಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು, ಮತ್ತು ನಮ್ಮ ಅವರ ಆದರ್ಶಗಳು ಮತ್ತು ವ್ಯಕ್ತಿತ್ವ ಎಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗಬೇಕು. 75ನೇ ವರ್ಷ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೀವಿ ನಮ್ಮ ನೆಕ್ಸ್ಟ್ ಇಯರ್ಲಿ. ಆಗ ನಾವು ಎಲ್ಲಿಗೆ ಹೋಗಬೇಕು, ಗಾಂಧೀಜಿಯವರು ಏನು ಹೇಳ್ಕೊಟ್ಟಿ ಕರೆ ಕೊಟ್ಟಿದ್ರು ಅದನ್ನೆಲ್ಲ ನಾವು ಮಾಡಿದ್ದೇವೆಯೇ, ಅದೆಲ್ಲದ ಬಗ್ಗೆ ಕೂಲಂಕುಷವಾಗಿ ನಮ್ಮೊಡನೆ ಅವರ ವಿಷಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಬಯಸಿ ಕೃಷ್ಣ ಅವರು.
ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಪರವಾಗಿ ಮತ್ತು ಗಾಂಧಿ ಪ್ರಣೀತ ಸಂಸ್ಥೆಗಳ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಮಹಾತ್ಮ ಗಾಂಧಿಯವರು ಈ ದೇಶದ ಧೀಶಕ್ತಿ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅವರನ್ನು ರಾಷ್ಟ್ರಪಿತ ಅಂತ ನಾವೆಲ್ಲ ಪ್ರೀತಿಯಿಂದ ಕಾಣ್ತೇವೆ ಗಾಂಧಿಯವರ ಕೊಡುಗೆಯನ್ನು ಗಾಂಧಿಯವರ ಸಾಧನೆಯನ್ನು ಇವತ್ತು ಇಡೀ ವಿಶ್ವ ಮೆಚ್ಚಿಕೊಂಡಿದೆ ಗಾಂಧಿ ಬರಿಯ ಭಾರತಕ್ಕೆ ಸೀಮಿತವಾದಂಥ ವ್ಯಕ್ತಿತ್ವ ಅಲ್ಲ ಗಾಂಧಿ ವಿಶ್ವವ್ಯಾಪಿ ಗಾಂಧಿ ವಿಚಾರ ಇಡೀ ಪ್ರಪಂಚಕ್ಕೆ ಇವತ್ತು ಬೇಕಾಗಿದೆ ಅನ್ನುವಂಥದ್ದನ್ನು ವಿಶ್ವದ ನಾಯಕರುಗಳು ಗಾಂಧಿಯನ್ನು ಎದುರು ನೋಡ್ತಾ ಇರ್ತಕ್ಕಂಥದ್ದು ದ ವರ್ಲ್ಡ್ ಈಸ್ ಲುಕಿಂಗ್ ಎಟ್ ಗಾಂಧಿ ಟುಡೇ ಅಂಥ ಒಂದು ಶಕ್ತಿ ಗಾಂಧಿ ಅವರ ಬಗ್ಗೆ ಇವತ್ತು ನಾವು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋಣ ನಮ್ಮ ಕಾರ್ಯದರ್ಶಿಗಳು ಹೇಳಿದಾಗೆ ಗಾಂಧಿಯವರು ಇವತ್ತು ಗಾಂಧಿ ಜಯಂತಿ ಆಗ್ತಾ ಇದೆ ಜೊತೆ ಜೊತೆಯಲ್ಲಿ ನಮ್ಮ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಕೂಡ ದೇಶದಾದ್ಯಂತ ವಿಶ್ವದಾದ್ಯಂತ ಇವತ್ತು ಆಚರಿಸ್ತಾ ಇದ್ದೇವೆ ಇದು ವಿಶೇಷವಾದಂತಹ ಒಂದು ಸಮ್ಮಿಲನ ಅಂತ ಹೇಳಿ ನಾನು ಭಾವಿಸ್ತೇನೆ ಗಾಂಧಿ ಬಿಟ್ಟು ಭಾರತ ಇಲ್ಲ ಭಾರತ ಬಿಟ್ಟು ಗಾಂಧಿ ಇಲ್ಲ ಹಾಗಾಗಿ ಗಾಂಧಿಯನ್ನು ನಾವು ನೋಡುವಾಗ ಭಾರತದ ಚಿತ್ರಣವನ್ನು ನಾವು ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಭಾರತದ ಚಿತ್ರಣವನ್ನು ನಾವು ಕೈಗೊಂಡಾಗ ಕೂಡ ಗಾಂಧಿಯನ್ನು ನಾವು ಮಿಸ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಥ ಅಭೂತಪೂರ್ವವಾದ ವ್ಯಕ್ತಿತ್ವದ ಬಗ್ಗೆ ಕೆಲವು ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಆಡಲಿಕ್ಕೆ ಬಹಳ ಸಂತೋಷ ಆಗ್ತದೆ ಎಲ್ಲರಿಗೂ ಗೊತ್ತಿದೆ ಮಹಾತ್ಮ ಗಾಂಧಿಯವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಿದಂತಹ ಒಬ್ಬ ಮಹಾನ್ ಚೇತನ ಗಾಂಧಿಯವರೇ ಹೇಳ್ತಾರೆ ದೇಶದ ಸ್ವಾತಂತ್ರ್ಯಕ್ಕಾಗಿ ನನ್ನಂತಹ ಲಕ್ಷಾಂತರ ಮಂದಿ ಅವರುಗಳ ತ್ಯಾಗ ಬಲಿದಾನದಿಂದ ಇವತ್ತು ನಮ್ಮ ದೇಶ ಸ್ವತಂತ್ರ ಪಡೀತು ಅಂತ ಗಾಂಧಿಯವರು ಯಾವತ್ತೂ ಕೂಡ ನನ್ನಿಂದ ಆಯಿತು ಅನ್ನೋ ಮಾತನ್ನು ಅವರು ಎಲ್ಲೂ ತಮ್ಮ ಬರವಣಿಗೆಯಲ್ಲಾಗಲಿ ತಮ್ಮ ಮಾತಿನಲ್ಲಾಗಲಿ ಯಾವತ್ತೂ ಎಲ್ಲೂ ಕೂಡ ಉಲ್ಲೇಖಿಸಿದ್ದಿಲ್ಲ ನಾನು ಯಾಕೆ ಮಾತನ್ನು ಹೇಳ್ತೇನೆ ಅಂತಂದರೆ ಬಹಳ ಜನ ಗಾಂಧಿಯವರು ಸ್ವಾತಂತ್ರ್ಯ ಅವರೊಬ್ಬರೇ ತಂದುಕೊಳ್ಳಲಿಲ್ಲ ಅನ್ನುವಂಥ ವಿತಂಡವಾದಗಳನ್ನು ಮಾಡುವುದನ್ನು ನೋಡಿದ್ದೇವೆ ನಾನಾದರೂ ಕೂಡ ಹೇಳೋದು ಇಷ್ಟೇ ಗಾಂಧಿಯವರೇ ಹೇಳ್ತಾರೆ ನಾನು ಮುಂಚೂಣಿಯಲ್ಲಿದ್ದೆ ನಿಜ ಹಾಗಂದದಕ್ಕೆ ನನ್ನಿಂದಲೇ ಎಲ್ಲ ಆಯಿತು ಅಂತಲ್ಲ ಹಳ್ಳಿಗಾಡಿನಲ್ಲಿ ಎಷ್ಟೋ ಕಡೆ ಯಾವ ಪ್ರಚಾರಕ್ಕೂ ಒಳಗಾಗದ ಎಷ್ಟೋ ನೂರಾರು ಜನ ಯಾರ ಪರಿಚಯಕ್ಕೂ ಬರದೇ ಇರುವಂತಹ ಜನ ಅವರೆಲ್ಲ ತ್ಯಾಗ ಬಲಿದಾನ ಮಾಡಿದರೆ ಮುಂದೆ ದೇಶ ಸ್ವಾತಂತ್ರ್ಯಗೊಂಡಿದೆ ಅನ್ನುವಂಥ ಮಾತನ್ನು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಗಾಂಧಿಯವರು ಹೇಳುವಂತಹ ಮಾತು ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರುಗಳು ಕೂಡ ಪ್ರತಿ ಜನವರಿ 26ನೇ ತಾರೀಕು ಒಂದು ಇಂಡಿಪೆಂಡೆನ್ಸ್ ಡೇ ಪ್ಲೆಡ್ಜ್ ಅಂತ ಹೇಳಿ ತಗೋತಾ ಇದ್ದರು ಅಂದರೆ ನಾವು ಸ್ವಾತಂತ್ರ್ಯ ದಿನವನ್ನು ನಾವು ಎದುರು ನೋಡ್ತಾ ಇದ್ದೇವೆ ಅದಕ್ಕಾಗಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ ಅದಕ್ಕಾಗಿ ನಾವು ಪ್ರತಿಜ್ಞೆ ಮಾಡಬೇಕು ಏನು ಪ್ರತಿಜ್ಞೆ ಮಾಡಬೇಕು ಅನ್ನುವಂಥ ಪ್ರತಿಜ್ಞೆಯಲ್ಲಿ ಬೇಕಾದಷ್ಟು ವಿಚಾರಗಳಿವೆ ಆರ್ಥಿಕ ಸಾಮಾಜಿಕ ರಾಜಕೀಯ ವಿಚಾರಗಳೆಲ್ಲವೂ ಕೂಡ ಬರ್ತದೆ ಪ್ರತಿಜ್ಞೆ ಸ್ವಲ್ಪ ಸುದೀರ್ಘವಾಗಿದೆ ಆದರೆ ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದರೆ ಈಕ್ವಲ್ ಆಪರ್ಚುನಿಟೀಸ್ ಆಫ್ ಗ್ರೋತ್ ಫಾರ್ ಆಲ್ ಇಂಡಿಯನ್ಸ್ ಇದು ಸಾರ ನಾನು ಹೇಳೋದು ಈಕ್ವಲ್ ಆಪರ್ಚುನಿಟೀಸ್ ಆಫ್ ಗ್ರೋತ್ ಫಾರ್ ಆಲ್ ಅನ್ನುವ ಮಾತು ನಾವು ಆ ಒಂದು ಇಂಡಿಪೆಂಡೆನ್ಸ್ ಡೇ ಪ್ಲೆಡ್ಜಲ್ಲಿ ನಾವು ಗಮನಿಸ್ತೇವೆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲಿ ತಗೊಳ್ತಾ ಇದ್ದಂಥ ಒಂದು ಪ್ರತಿಜ್ಞೆ ಇವತ್ತು 75 ವರ್ಷ ಸಂದಿವೆ ನಮ್ಮ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಆ ಕನಸು ನನಸಾಗಿದೆಯೇ ಅಂತ ಹೇಳಿ ನಾವು ನೀವು ಕೂಡ ಯೋಚನೆ ಮಾಡ್ತಕ್ಕಂಥ ಒಂದು ಸಂದರ್ಭ 75 ವರ್ಷಗಳು ನಾವು ಸ್ವತಂತ್ರರಾಗಿ ಈ ದೇಶವನ್ನು ಈ ರಾಷ್ಟ್ರವನ್ನು ಮುನ್ನಡೆಸಿದ್ದೇವೆ ಅದಕ್ಕಾದರೂ ನಾವೆಲ್ಲರೂ ಕೂಡ ನಮ್ಮ ಎಲ್ಲ ನಾಯಕರುಗಳಿಗೆ ನಮ್ಮ ಎಲ್ಲ ಜನತೆಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಬೇಕು ನಮ್ಮ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಸಬೇಕು ಅವರು ಗೌರವಿಸಬೇಕು ಅವ್ರಿಗೆ ನಮ್ಮ ನಮನಗಳನ್ನು ಸಲ್ಲಿಸಬೇಕು ಪ್ರಾಯಶಃ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಏನು ನಾವು ಇತಿಹಾಸ ಪುಸ್ತಕಗಳಲ್ಲಿ ಓದ್ತೀವಿ ಅದಕ್ಕಿಂತಲೂ ಮುಂಚೆ ಸ್ವಾತಂತ್ರ್ಯ ಹೋರಾಟ ನಡೀತು ಇಲ್ಲ ಅಂತಲ್ಲ ಆದರೆ ದಾಖಲೆಯಲ್ಲಿರುವಂಥದ್ದು ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅವತ್ತಿನಿಂದಲೂ ಕೂಡ 15 ಆಗಸ್ಟ್ 1947 ಏಳರವರೆಗಿನ ಏನೊಂದು ಸಂಗ್ರಾಮಗಳು ನಡೆದವು
ಅದರಲ್ಲಿ ಭಾಗಿಯಾದಂಥ ಪ್ರತಿಯೊಬ್ಬರನ್ನು ಕೂಡ ನಾವು ಅತ್ಯಂತ ಗೌರವದಿಂದ ಅತ್ಯಂತ ಶ್ರದ್ಧೆಯಿಂದ ಅವರ ನೆನಪಿಗೆ ಶರಣ ಹೇಳ್ತಕ್ಕಂಥ ಕೆಲಸ ನಾವು ಇವತ್ತು ಮಾಡಬೇಕಾಗಿದೆ. ಹಾಗೆ ಮಾಡಿದಾಗಲೇ ಗಾಂಧಿಯವರಿಗೆ ನಿಜವಾದಂಥ ನಮನ ನಾವು ಸಲ್ಲಿಸಲಿಕ್ಕೆ ಸಾಧ್ಯ. ಗಾಂಧಿ ನಾನಾಗಲೇ ಹೇಳಿದಾಗೆ ಗಾಂಧಿ ಬಿಟ್ಟು ಭಾರತ ಇಲ್ಲ, ಭಾರತ ಬಿಟ್ಟು ಗಾಂಧಿ ಇಲ್ಲ. ಗಾಂಧಿಯವರು ನಮಗೆ ಎರಡು ದೊಡ್ಡ ಚಿಂತನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಪ್ಲೇಸ್ ಬಿಫೋರ್ ಅಸ್ ಟೂ ಗ್ರೇಟ್ ಐಡಿಯಾಸ್. ಒಂದು, ಹಿ ವಾಂಟೆಡ್ ಟು ಬಿಲ್ಡ್ ಎ ನಾನ್ ವಯಲೆಂಟ್ ಸೊಸೈಟಿ. ಎರಡನೆಯದು, ಹಿ ವಾಂಟೆಡ್ ಟು ಬಿಲ್ಡ್ ಎ ಕಮ್ಯುನಿಟೇರಿಯನ್ ಸೊಸೈಟಿ. ನೋಡಿ, ಗಾಂಧಿಯವ್ರನ್ನ ಅರ್ಥ ಮಾಡಿಕೊಂಡ್ರೆ ಈ ಎರಡು ಚಿಂತನೆ ಸಾಕು. ಒಂದು ಅಹಿಂಸಾತ್ಮಕ ಸಮಾಜ, ಇನ್ನೊಂದು ಸಮುದಾಯಿಕ ಸಮಾಜ. ನಮ್ಮ ರಾಷ್ಟ್ರ ಸಾವಿರಾರು ಸಮುದಾಯಗಳ ಒಂದು 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 ರೀತಿಯ ಒಂದು ಒಕ್ಕೂಟ. ಇಲ್ಲಿ ಸಾವಿರಾರು ಸಮುದಾಯಗಳಿವೆ, ಸಾವಿರಾರು ಭಾಷೆಗಳಿವೆ, ಸಾವಿರಾರು ಸಂಸ್ಕೃತಿಗಳಿವೆ. ಎಲ್ಲ ಬಗೆಯ ಜನರು ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ನೆಮ್ಮದಿಯಿಂದ ಸುಖದಿಂದ ಬಾಳ್ತಾ ಬಂದಿರೋದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಈ ಸಮುದಾಯಿಕ ಗುಣ ಇದೆಯಲ್ಲ, ದಿ ಕಮ್ಯುನಿಟೇರಿಯನ್ ಕ್ಯಾರೆಕ್ಟರ್ ಆಫ್ ಅವರ್ ಸೊಸೈಟಿ, ಕಾಲ್ ಇಟ್ ಪ್ಲೂರಲಿಸ್ಟಿಕ್ ಅಂತಿರೋ ಏನಂತ ಕರಿತಿರೋ, ಈ ಗುಣವನ್ನು ನಾವು ನಮ್ಮ ದೌರ್ಬಲ್ಯ ಅಂತ ಭಾವಿಸಬಾರದು, ಇದು ನಮ್ಮ ದೊಡ್ಡ ಶಕ್ತಿ ಅಂತ ಹೇಳಿ ಭಾವಿಸಿ ಆ ನೆಲೆಗಟ್ಟಿನಲ್ಲಿ ನಾವು ರಾಷ್ಟ್ರವನ್ನು ಕಟ್ಟಬೇಕು ಅನ್ನುವ ಕಲ್ಪನೆಯನ್ನು ಗಾಂಧಿಯವರು ನಮ್ಮ ಮುಂದೆ ಇಟ್ಟರು. ಎರಡನೇದು ಮತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಯು ವಾಂಟೆಡ್ ಟು ಬಿಲ್ಡ್ ಎ ನಾನ್ ವಯಲೆಂಟ್ ಸೊಸೈಟಿ, ಒಂದು ಅಹಿಂಸಾತ್ಮಕ ಸಮಾಜ. ಎಂಥ ಅಹಿಂಸಾತ್ಮಕ ಸಮಾಜ? ನಾನ್ ವಯಲೆಂಟ್ ಸೊಸೈಟಿ ಬೇಸ್ಡ್ ಆನ್ ಟ್ರೂತ್, ಲವ್, ನಾನ್ ವಯಲೆನ್ಸ್, ಧರ್ಮ ಆ್ಯಂಡ್ ಫ್ರೀ ಆಫ್ ಕರಪ್ಷನ್ ಆ್ಯಂಡ್ ಲೇಸಿನೆಸ್. ಇದು ಬಹಳ ಮುಖ್ಯ. ಗಾಂಧಿಯವರು ಸುಮ್ಮನೆ ಅಹಿಂಸಾತ್ಮಕ ಸಮಾಜ ಅಂತಂದರೆ ಅಲ್ಲಿ ಏನು ಒಬ್ರೊಬ್ರು ಬಡದಾಡದೆ ಇರುವಂಥದ್ದಲ್ಲ, ಎಲ್ಲರೂ ಕೂಡ ನೆಮ್ಮದಿಯಿಂದ ಶಾಂತಿಯಿಂದ ಇರೋದು, ಲಾ ಆ್ಯಂಡ್ ಆರ್ಡರ್ ಅಂತ ನಾವೇನು ಪೊಲೀಸ್ ಅರ್ಥದಲ್ಲಿ ಹೇಳ್ತೀವಿ ಅದಲ್ಲ. ದಟ್ ವಾಸ್ ನಾಟ್ ದ ಕೈಂಡ್ ಆಫ್ ಸೊಸೈಟಿ ದಟ್ ಗಾಂಧಿ ಕನ್ಸೀವ್ಡ್. ಅವರ ಅಹಿಂಸಾತ್ಮಕ ಸಮಾಜ ಸತ್ಯದ ನೆಲೆಗಟ್ಟಿನಲ್ಲಿ, ಪ್ರೀತಿಯ ನೆಲೆಗಟ್ಟಿನಲ್ಲಿ, ಅಷ್ಟೇ ಅಲ್ಲ ಅಹಿಂಸೆಯ ನೆಲೆಗಟ್ಟಿನಲ್ಲಿ, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ಬಂದಂತಹ ಧರ್ಮ ಅನ್ನುವಂಥ ತತ್ವದ ಮೇಲೆ. ನಾವು ಯಾವುದನ್ನ ಧರ್ಮ ಅಂತ ಹೇಳ್ತೇವೆ, ಯಾವುದು ನಮ್ಮನ್ನೆಲ್ಲ ಇವತ್ತು ನಮ್ಮನ್ನು ಕಾಪಾಡ್ತಾ ಇದೆಯೋ ಆ ವಸ್ತು ಧರ್ಮ ಅನ್ನುವಂಥದ್ದು, ಅದರ ನೆಲೆಗಟ್ಟಿನಲ್ಲಿ ನಾವು ನಮ್ಮ ಇಡೀ ಸಮಾಜವನ್ನು ಕಟ್ಟಬೇಕು, ಕಟ್ಟಬೇಕು ನಿಜ. ಆದರೆ ಎಂಥ ಸಮಾಜ? ಭ್ರಷ್ಟಾಚಾರ ಮುಕ್ತ, ಆಮೇಲೆ ಸೋಮಾರಿತನ ಮುಕ್ತ ಸಮಾಜವನ್ನು ಕಟ್ಟಬೇಕು. ಶ್ರಮ ಸಂಸ್ಕೃತಿ ಅನ್ನುವಂಥದ್ದು ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಬಂದಂಥ ಬಹಳ ದೊಡ್ಡ ಪರಂಪರೆ. ಈ ದೇಶ ಹೆಸರೇನೆ ಮಾಡಿದ್ದು, ನಮ್ಮ ದೇಶ ಹೆಸರು ಮಾಡಿದ್ದೇನೆ ಶ್ರಮ ಸಂಸ್ಕೃತಿಗಾಗಿ. ಭಗವದ್ಗೀತೆ ಅದರ ಕೇಂದ್ರ ಸಂದೇಶವೇ ಶ್ರಮ, ನಿನ್ನ ಕರ್ಮವನ್ನು ಮಾಡು ನೀನು ಅನ್ನುವಂಥ. ಹಾಗಾಗಿ ಇಂತಹ ಒಂದು ತತ್ವದ ಆಧಾರದ ಮೇಲೆ ಒಂದು ಹಿಂಸಾತ್ಮಕ ಸಮಾಜ ಕಟ್ಟುವ ಕಲ್ಪನೆಯನ್ನು ಗಾಂಧಿಯವರು ಕೊಟ್ಟರು. ಗಾಂಧಿಯವರು ಬೇಕಾದಷ್ಟು ಹೋರಾಟಗಳನ್ನು ಸೌತ್ ಆಫ್ರಿಕಾದಲ್ಲಿ ಮಾಡಿದರು. ಸೌತ್ ಆಫ್ರಿಕಾದಲ್ಲಿ ಮಾಡಿ ಅಲ್ಲಿಯ ಕರಿಯರ ಹೋರಾಟಕ್ಕೆ ಬೆಂಬಲ ಕೊಟ್ಟು ಅಲ್ಲಿ ನ್ಯಾಯವನ್ನು ಒದಗಿಸಲಿಕ್ಕಾಗಿ ಅವರು ಎರಡು ತತ್ವವನ್ನು, ದೊಡ್ಡ ಅಸ್ತ್ರವನ್ನು ಬಳಸ್ತಾರೆ, ಸತ್ಯ ಮತ್ತು ಅಹಿಂಸೆ. ಈ ಎರಡು ತತ್ವಗಳ ಆಧಾರದ ಮೇಲೆ ಅವರಲ್ಲಿ ಸತ್ಯಾಗ್ರಹದ ಒಂದು ದೊಡ್ಡ ಒಂದು ಶಕ್ತಿಯನ್ನು ತುಂಬಿ ಆ ಎಲ್ಲ ಆಂದೋಲನಗಳಲ್ಲಿ ಅವರು ಜಯಶೀಲರಾಗ್ತಾರೆ. 1915 ಹೊತ್ತಿಗೆ ಸೌತ್ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗುವ ಹೊತ್ತಿಗೆ ಗಾಂಧಿಯವರು ಆಗಾಗಲೇ ಅಷ್ಟೊತ್ತಿಗಾಗಲೇ ವಿಶ್ವವಿಖ್ಯಾತರಾಗಿರ್ತಾರೆ. ಅಂಥ ಗಾಂಧಿಯವರು ಭಾರತಕ್ಕೆ ಹಿಂದಿರುಗಿದಂಥ ಸಂದರ್ಭದಲ್ಲಿ, ನನ್ನ ತಾಯ್ನಾಡಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡುವಂಥ ಸಂದರ್ಭದಲ್ಲಿ ಅವರು ಸಂಪರ್ಕಕ್ಕೆ ಬಂದದ್ದು ಮೊದಲು ಗೋಪಾಲಕೃಷ್ಣ ಗೋಖಲೆ. ನಮಗೆಲ್ಲ ಗೊತ್ತಿದೆ ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ ಅವರೆಲ್ಲ ಬಹಳ ದೊಡ್ಡ ರಾಷ್ಟ್ರ ನಾಯಕರುಗಳಾಗಿದ್ದರು. ಜನಗಳಲ್ಲಿ ರಾಷ್ಟ್ರೀಯತೆಯ ಜಾಗೃತತೆಯನ್ನು ತಿಲಕರಾದಿಯಾಗಿ ಮಾಡಿದ್ದನ್ನು ಆ ಸಂದರ್ಭದಲ್ಲಿ ನಾವು ಗಮನಿಸ್ತೇವೆ. ಬಂದಂಥ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಗೋಖಲೆಯವರನ್ನು ಗಾಂಧಿಯವರು ಭೇಟಿಯಾಗ್ತಾರೆ. ಭೇಟಿಯಾಗಿ ಹೇಳ್ತಾರೆ, ನಾನು ಏನಾದರೂ ಮಾಡಬೇಕು ಅನ್ನುವಾಗ ಗೋಪಾಲಕೃಷ್ಣ ಗೋಖಲೆಯವರು ಎಂಥ ದೊಡ್ಡ ಒಬ್ಬ ರಾಜಕೀಯ ಧುರೀಣ, ಅವ್ರು ಹೇಳ್ತಾರೆ, ಗೋ ಟು ದ ಪೀಪಲ್, ಲಿವ್ ಅಮಾಂಗ್ ದೆಮ್, ಲರ್ನ್ ಫ್ರಮ್ ದೆಮ್ ಆ್ಯಂಡ್ ವರ್ಕ್ ಫಾರ್ ದೆಮ್. ನೋಡಿ ಎಂಥ ದೊಡ್ಡ ಸಂದೇಶ. ಗಾಂಧಿಯವರು ಇದನ್ನು ದೀಕ್ಷಾರೂಪವಾಗಿ ಸ್ವೀಕಾರ ಮಾಡ್ತಾರೆ. 1 ವರ್ಷಗಳ ಕಾಲ ಗೋಖಲೆಯವರು ಹೇಳ್ತಾರೆ, ಇಡೀ ಅಖಂಡ ಭಾರತ ಪ್ರವಾಸ ಮಾಡು. ಇಡೀ ಭಾರತವನ್ನು ಪ್ರವಾಸ ಮಾಡಿದರೆ ನಿನಗೆ ಗೊತ್ತಾಗ್ತದೆ, ಜನಗಳ ನಡುವೆ ಇದ್ದುಕೊಂಡು ಜನಗಳ ಸಮಸ್ಯೆಯನ್ನು ನಿನಗೆ ಅರ್ಥ ಆಗ್ತದೆ. ಅರ್ಥ ಆಗ್ತದ ಸಂದರ್ಭದಲ್ಲಿ ಯು ವಿಲ್ ನೋ ವಾಟ್ ಆರ್ ದ ಪ್ರಾಬ್ಲಮ್ಸ್, ಯು ಕ್ಯಾನ್ ಫೈಂಡ್ ಸೊಲ್ಯೂಷನ್ಸ್, ಯು ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್ ಆ್ಯಂಡ್ ಟು ಹೆಲ್ಪ್ ಯುವರ್ ಪೀಪಲ್ ಅನ್ನುವ ಮಾತು.
ಗೋಖಲೆಯವರು ಹೇಳಿದಾಗ ಗಾಂಧಿಯವರು ಅಖಂಡ ಭಾರತ ಪ್ರವಾಸವನ್ನು ಕೈಗೊಳ್ತಾರೆ ಆಸ್ ಅ ಕಾಮನರ್ ಆಸ್ ಈ ದೇಶದ ಕಟ್ಟ ಕಡೆಯ ಮನುಷ್ಯನ ರೀತಿಯಲ್ಲಿ ಮೂರನೇ ದರ್ಜೆ ರೈಲಿನಲ್ಲಿ ಪ್ರಯಾಣ ಮಾಡಿ ಇಡೀ ಭಾರತವನ್ನು ಪ್ರವಾಸ ಮಾಡಿ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಗಾಂಧಿಯವರಿಗೆ ಅರ್ಥವಾಗುವುದು ಏನು ಅಂತಂದರೆ ಸತ್ಯ ಈ ದೇಶವನ್ನು ಕಿತ್ತು ತಿಂತಾ ಇರತಕ್ಕಂಥದ್ದು ಬಡತನ ಈ ಬಡತನವನ್ನು ನಾವು ನಿವಾರಿಸಬೇಕು ಹಾಗಾಗಿ ಗಾಂಧಿಯವರು ನೋಡಿ ಗಾಂಧಿಯವರು ಸತ್ಯ ಶೋಧಕ ತಿಳ್ಕೊಳ್ಳಿ ಹಿ ಆಲ್ವೇಸ್ ಎಕ್ಸ್ಪೆರಿಮೆಂಟೆಡ್ ವಿತ್ ಟ್ರೂತ್ ಅವರು ಸತ್ಯವನ್ನು ಶೋಧನೆ ಮಾಡ್ತಾ ಇದ್ರು ಎಲ್ಲಿ ಸತ್ಯ ಆ ಸತ್ಯಕ್ಕಾಗಿ ಆಗ್ರಹ ಮಾಡ್ತಾ ಇದ್ರು ಹಾಗಾಗಿ ಸತ್ಯಾಗ್ರಹ ಅನ್ನೋ ಪದ ಬಂದದ್ದು ಅಷ್ಟೇ ಅಲ್ಲ ಅದರಲ್ಲಿ ಇನ್ನೊಂದು ಡೈಮೆನ್ಷನ್ ಇದೆ ಸತ್ಯಾಗ್ರಹಕ್ಕೆ ಗಾಂಧಿಯವರು ಸತ್ಯವನ್ನು ಅರಿಬೇಕು ಅಂತ ಮೊದಲು ಸತ್ಯವನ್ನು ಅರಿಬೇಕು ಅದರ ಸ್ಥಾಪನೆಗಾಗಿ ನಾವು ಆಗ್ರಹ ಪಡಬೇಕು ಅಂತ ಅದಕ್ಕಾಗಿ ಸತ್ಯಗ್ರಾಹಿ ಆಗಬೇಕು ಅನ್ನುವಂಥದ್ದು ಇನ್ನೊಂದು ಮುಖ ಸತ್ಯಾಗ್ರಹದ ಇನ್ನೊಂದು ಮುಖ ಸತ್ಯಗ್ರಾಹಿ ಆಗಬೇಕು ಅಂದರೆ ಒಂದು ಆಧ್ಯಾತ್ಮಿಕ ಮುಖ ಕೂಡ ಅವರ ಎಲ್ಲ ಆಲೋಚನೆಗಳಲ್ಲಿ ಇದ್ದದ್ದನ್ನು ನಾವು ಕಾಣುವಂಥದ್ದು ಗಾಂಧಿಯವರು ಬಂದ ತಕ್ಷಣ ಈ ದೇಶವನ್ನು ಕಿತ್ತು ತಿಂತಾ ಇರತಕ್ಕಂಥದ್ದು ಬಡತನ ಅಂತ ಹೇಳಿ ಅರ್ಥ ಮಾಡಿಕೊಂಡ್ರಲ್ಲ ಅದಕ್ಕಾಗಿ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಬೇಕು ಅಂತ ಹೇಳಿ ಅವರು ತಾವು ಸಿದ್ಧರಾಗ್ತಾರೆ ಸಿದ್ಧರಾಗುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಈ ಬಡತನಕ್ಕೆ ಮೂಲ ಕಾರಣ ಬ್ರಿಟಿಷರು ಇರುವವರೆಗೆ ನಮ್ಮ ಬಡಜನರಿಗೆ ಮುಕ್ತಿ ಸಿಗೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದು ಅವರು ನಾಯಕತ್ವವನ್ನು ಕೊಡ್ತಾರೆ ಆನಂತರ 1915 ತಮ್ಮ ಕಟ್ಟ ಕಡೆ ಉಸಿರಿರುವವರೆಗೆ ಅವರು ಮಾಡಿದಂಥ ಹೋರಾಟಗಳು ಅವರು ಮಾಡಿದಂಥ ಎಲ್ಲ ಕೆಲಸಗಳು ದೇರ್ ಆಲ್ ಎ ಮ್ಯಾಟರ್ ಆಫ್ ಹಿಸ್ಟ್ರಿ ಟುಡೇ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಗಾಂಧಿಯವರು 4 ವಿಚಾರಗಳನ್ನು ಇಟ್ಕೊಂಡು ತಮ್ಮ ಇಡೀ ಆಂದೋಲನವನ್ನು ಸ್ವಾತಂತ್ರ್ಯ ಹೋರಾಟದ ಒಂದು ದೊಡ್ಡ ಆಂದೋಲನವನ್ನು ನಡೆಸಿದ್ದನ್ನು ನಾವು ಗಮನಿಸ್ತೇವೆ ಮೊದಲನೆಯದು ಸತ್ಯ ಎರಡನೆಯದು ಅಹಿಂಸೆ ಮೂರನೆಯದು ಸತ್ಯಾಗ್ರಹ ಮತ್ತು 4ನೆಯದು ಸರ್ವೋದಯ ದೀಸ್ ಆರ್ ಕಾಲ್ಡ್ ದ 4 ಪಿಲ್ಲರ್ಸ್ ಆಫ್ ಗಾಂಧಿಯನ್ ಥಾಟ್ ನೋಡಿ ಪುಟ್ಟ ಬಾಲಕನಾಗಿದ್ದಂತಹ ಮಹಾತ್ಮ ಗಾಂಧಿ ಹರಿಶ್ಚಂದ್ರ ನಾಟಕ ನೋಡಿದು ಅಷ್ಟೇ ಅವರ ಪರಿಣಾಮ ಆ ಕ್ಷಣದಲ್ಲಿ ತೀರ್ಮಾನ ಮಾಡ್ತಾರೆ ನಾನು ಕಡೆಯ ಉಸಿರಿರುವವರೆಗೂ ನಾನು ಸುಳ್ಳು ಹೇಳಬಾರದು ಅಂತ ಪುಟ್ಟ ಬಾಲಕ ಹರಿಶ್ಚಂದ್ರ ನಾಟಕ ನೋಡಿದಂದಿನಿಂದ ತನ್ನ ಕಡೆಯ ಉಸಿರಿನವರೆಗೆ ಒಂದು ದಿನ ಒಂದು ಸುಳ್ಳು ಹೇಳಲಿಲ್ಲ ಇದು ಗಾಂಧಿಯವರ ಬದುಕಿನ ಬಹಳ ದೊಡ್ಡ ವಿಶೇಷತೆ ಅಂತ ಹೇಳಿ ನಾನು ಕೂಡ ಅಂದ್ಕೊಂಡಿದ್ದೇನೆ ಆ ಕಾರಣಕ್ಕೆ ಗಾಂಧಿ ಇಸ್ ಎ ಗ್ರೇಟ್ ಸ್ಪಿರಿಚುವಲ್ ಫೋರ್ಸ್ ವಿತ್ ಇಸ್ ಸೋಲ್ ಫೋರ್ಸ್ ಅವರು ಇಡೀ ಪ್ರಪಂಚವನ್ನೇ ಅಳ್ಳಾಡಿಸ್ಬಿಟ್ರು ಅವರೇ ಅವ್ರ ಮಾತಿನಲ್ಲಿ ಹೇಳೋದಾದ್ರೆ ಇನ್ ಅ ಜೆಂಟಲ್ ವೇ ಯು ಕ್ಯಾನ್ ಶೇಕ್ ದ ವರ್ಲ್ಡ್ ಎಂಥ ಮಾತುಗಳು ಇನ್ ಅ ಜೆಂಟಲ್ ವೇ ಯು ಕ್ಯಾನ್ ಶೇಕ್ ದ ವರ್ಲ್ಡ್ ಅನ್ನುವಂಥದ್ದು ಗಾಂಧಿಯವರು ಹೇಳಿದರು ಇದೆಲ್ಲ ನಾನೇನು ಹೊಸದಾಗಿ ನಾನು ಹುಡುಕಿದ್ದಲ್ಲ ಇದೆಲ್ಲವೂ ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ಇರುವಂತಹದ್ದು ದೇ ಆರ್ ಆಸ್ ಓಲ್ಡ್ ಆಸ್ ದ ಹಿಲ್ಸ್ ಅನ್ನುವ ಮಾತನ್ನು ಗಾಂಧಿಯವರು ಉಲ್ಲೇಖ ಮಾಡೋದನ್ನು ನಾವು ಗಮನಿಸ್ತೇವೆ ಎರಡನೆಯದು ಅಹಿಂಸಾ ತತ್ವ ಅಹಿಂಸೆ ಎನ್ನುವಾಗ ನಾವು ಯಾರಿಗೋ ತೊಂದರೆ ಮಾಡದೇ ಇರೋದು ಯಾರೋ ಬಡಿದೇ ಇರೋದು ಅಲ್ಲ ಗಾಂಧಿಯವರ ಪ್ರಕಾರ ಅಹಿಂಸೆ ಅಂತಂದರೆ ಪ್ರೀತಿ ಇದಕ್ಕೆ ಅವರು ಬಹಳ ಪೂರಕವಾಗಿ ನಿಲ್ಲುವಂತಹದ್ದು ಜೈನ ಧರ್ಮದ ವಿಷಯಗಳು ಜೈನ ಗುರುಗಳ ಪ್ರಭಾವ ಇವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಆಗ್ತದೆ ಆ ಕಾರಣದಿಂದ ಈ ಸತ್ಯ ಮತ್ತು ಅಹಿಂಸೆ ಎರಡಿದ್ರೆ ನಾವು ಏನನ್ನಾದರೂ ಬೇಕಾದ್ರೂ ಪ್ರಪಂಚದಲ್ಲಿ ಸಾಧಿಸಿಬಿಡಬಹುದು ಅನ್ನುವ ಒಂದು ದೃಢ ಸಂಕಲ್ಪ ಗಾಂಧಿಯವರು ಮಾಡ್ತಾರೆ ಮೂರನೇ ಅಸ್ತ್ರ ಗಾಂಧಿಯವರು ಬಳಸೋದು ಸತ್ಯಾಗ್ರಹ ಇವೆಲ್ಲ ನೋಡಿದ್ರೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇರುವುದು ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಬ್ರಿಟಿಷರ ವಿರುದ್ಧ ಅವರು ಹೋರಾಡಿದಂಥದ್ದು ಅವೆಲ್ಲದರಲ್ಲೂ ಕೂಡ ನಾವು ಕಾಣುವಂಥದ್ದು ಏನು ಅಂತಂದ್ರೆ ಸತ್ಯಕ್ಕಾಗಿ ಆಗ್ರಹ ಮಾಡುವಂಥದ್ದು ಎಲ್ಲ ಅನ್ಯಾಯ ಆಗಿದೆ ಗಾಂಧಿಯವರ ದೊಡ್ಡ ತತ್ವ ಏನು ಅಂತಂದ್ರೆ ಸ್ಟ್ಯಾಂಡ್ ಅಪ್ ಅಗೇನ್ಸ್ಟ್ ಇನ್ಜಸ್ಟಿಸ್ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ಯಾಯದ ವಿರುದ್ಧ ಎದ್ದು ನಿಲ್ತಕ್ಕಂಥದ್ದು ಇದೆಯಲ್ಲ ಅದಕ್ಕಿಂತ ದೊಡ್ಡ ಗಾಂಧಿ ತತ್ವ ಇನ್ನೊಂದು ಇಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ನಾಲ್ಕನೇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸರ್ವೋದಯ ಸರ್ವೋದಯ ಅಂತಂದ್ರೆ ಎಲ್ಲರ ಒಳಿತಿನಲ್ಲಿ ಒಬ್ಬ ವ್ಯಕ್ತಿಯ ಒಳಿತಿದೆ ಅನ್ನುವ ಚಿಂತನೆ ಗಾಂಧಿಯವ್ರಿಗಿದು ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಇದನ್ನ ಈ ಸರ್ವೋದಯ ತತ್ವವನ್ನು ಶ್ರೀ ಸಾಮಾನ್ಯರಲ್ಲಿ ಬಿತ್ತಬೇಕು ಅಂತೇಳಿ ಗಾಂಧಿಯವರು ತಮ್ಮ ಇಡೀ ಹೋರಾಟದಲ್ಲಿ ಅವರು ಈ ವಿಚಾರವನ್ನು ಅವರು ತಮ್ಮ ಭಾಷಣಗಳ ಮೂಲಕ ಬರವಣಿಗೆಯ ಮೂಲಕ ಮಾಡ್ತಾ ಹೋಗ್ತಾರೆ ಸರ್ವೋದಯ ಕಲ್ಪನೆಯಲ್ಲಿ ಅವರು ಹೇಳೋದಿಷ್ಟೇ ಎಲ್ಲರಿಗೂ ತಮ್ಮ ತಮ್ಮ ವೃತ್ತಿಯಿಂದ ದುಡಿಯುವ ಹಕ್ಕು ಸಮಾನ ಹಕ್ಕಿದೆ ಎಲ್ಲರಿಗೂ ಕೂಡ ಅವರವರ ವೃತ್ತಿಯ ಬಗ್ಗೆ ಅವರು ಗೌರವವನ್ನು ಇಟ್ಕೊಂಡು ಅವರು ಬದುಕುವ ಹಕ್ಕು ಅವರಿಗಿದೆ ಹಾಗಾಗಿ ನಮ್ಮ ಅವರ ಸರ್ವೋದಯದ ಕಲ್ಪನೆಯಲ್ಲಿ ವ್ಯಕ್ತಿ ತನ್ನ ಸಂಪೂರ್ಣವಾದಂತಹ ಅಭಿವ್ಯಕ್ತಿ ಆಗಲಿಕ್ಕೆ ಅವಕಾಶ ಇದೆ
ಅವರು ಇನ್ನೊಂದು ತತ್ವ ಅವರು ಕೊಡ್ತಾರೆ ಟ್ರಸ್ಟಿಶಿಪ್ ಗೆ ಹೊಂದಿಕೊಂಡಂತೆ ಕಾನ್ಸೆಪ್ಟ್ ಆಫ್ ಟ್ರಸ್ಟಿಶಿಪ್ ಯೋ ಶ್ರೀಮಂತ ಇದ್ದಾನೆ ಸಮಾಜದಲ್ಲಿ ಬಡವ ಇದ್ದಾನೆ ಶ್ರೀಮಂತರಿಗೆ ಅವರು ಹೇಳ್ತಾರೆ ನಿಮಗೆ ಬೇಕು ಬೇಡಗಳಿಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಕೊಂಡು ಉಳಿದಂತ ಎಷ್ಟೇ ಆಸ್ತಿ ಇರಲಿ ಅದಕ್ಕೆ ನೀ ಯು ಬಿಕಮ್ ದ ಟ್ರಸ್ಟಿ ಆಫ್ ಯುವರ್ ಓನ್ ವೆಲ್ತ್ ಬಟ್ ದಟ್ ವೆಲ್ತ್ ಶುಡ್ ಬಿ ಯೂಸ್ಡ್ ಫಾರ್ ದ ಗುಡ್ ಆಫ್ ಅದರ್ಸ್ ಇದು ಗಾಂಧಿಯವರು ಕೊಟ್ಟಂತ ಧರ್ಮದರ್ಶಿತ್ವದ ಒಂದು ದೊಡ್ಡ ಚಿಂತನೆ ಹೀಗೆ ಗಾಂಧಿಯವರು ತಮ್ಮ ಈ ಎಲ್ಲ ತಾತ್ವಿಕ ನೆಲೆಗಟ್ಟಿನಲ್ಲಿ ತಮ್ಮ ಇಡೀ ರಾಜಕೀಯ ಆಂದೋಲನಗಳನ್ನು ಅವರು ರೂಪಿಸ್ತಾ ಹೋಗ್ತಾರೆ ಅವರು ಮೂಲತಃ ಒಬ್ಬ ಆಧ್ಯಾತ್ಮಿಕ ಜೀವಿ ಇಸ್ ಎ ಗ್ರೇಟ್ ಪೊಲಿಟಿಕಲ್ ಸೇಂಟ್ ಇವಾಸ್ ಎ ನನ್ನ ಪ್ರಕಾರ ಅವರು ಪ್ರಾಯ ಈವರೆಗಿನ ನಮ್ಮ ಭಾರತೀಯ ಒಂದು ಪುನರುಜ್ಜೀವನದ ಇತಿಹಾಸದಲ್ಲಿ ನಾವು ನೋಡೋದಾದ್ರೆ ಇಂತಹ ಒಬ್ಬ ಒಬ್ಬ ರಾಜಕೀಯ ಸಂತನನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅವರು ಹಿ ಸ್ಯಾಂಕ್ಟಿಫೈಡ್ ಇನ್ಫ್ಯಾಕ್ಟ್ ಪಾಲಿಟಿಕ್ಸ್ ಅಂತಾರೆ ಒಂದು ಒಂದು ರೀತಿ ಸ್ಪಿರಿಚುವಲೈಸ್ಡ್ ಈ ಸ್ಪಿರಿಚುವಲೈಸ್ಡ್ ಪಾಲಿಟಿಕ್ಸ್ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಗಾಂಧಿಯವರು ತಮ್ಮ ಇಡೀ ಹೋರಾಟದಲ್ಲಿ ಈ ನೆವರ್ ಹೇಟೆಡ್ ದ ಬ್ರಿಟಿಷ್ ಬಟ್ ಓನ್ಲಿ ಹೇಟೆಡ್ ದ ಪಾಲಿಸೀಸ್ ಇದನ್ನು ನಾವು ನೀವೆಲ್ಲರೂ ಕೂಡ ಗಮನಿಸಬೇಕು ಮಹಾತ್ಮ ಗಾಂಧಿಯವರ ಬಹಳ ದೊಡ್ಡ ಕೊಡುಗೆ ಈ ದೇಶಕ್ಕೆ ಏನು ಅಂತಂದ್ರೆ ಈ ಪುಟ್ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ ದ ಕಾಮನ್ ಮ್ಯಾನ್ ಶ್ರೀ ಸಾಮಾನ್ಯನಲ್ಲಿ ಶಕ್ತಿ ತುಂಬಿದಂಥವರು ಯಾರಾದರೂ ರಾಷ್ಟ್ರ ನಾಯಕರು ಇದ್ದಾರೆ ಅಂತಂದ್ರೆ ಇವರಿಗೆ ಅದು ಮಹಾತ್ಮ ಗಾಂಧಿ ಶ್ರೀ ಸಾಮಾನ್ಯನ ರೀತಿ ಬದುಕಿದ್ರು ಅವನಂತೆ ಆಹಾರ ಸೇವಿಸಿದ್ರು ಅವನಂತೆ ಅವರು ಉಡುಗೆ ತೊಡುಗೆ ಎಲ್ಲವೂ ಕೂಡ ಮಾಡಿದರು ಆಶ್ರಮ ವಾಸಿಗಳಾದರು ಸರಳ ಜೀವನವನ್ನು ನಡೆಸಿದರು ಅವರು ಯಾವ ಮಟ್ಟಕ್ಕೆ ಅವರು ಹೋದರು ಅಂತಂದ್ರೆ ನಮಗೆ ಎಲ್ಲಿಯವರೆಗೆ ನಮ್ಮ ಜನ ಉಪವಾಸ ಮಲಗ್ತಾರೋ ಅಲ್ಲಿಯವರೆಗೂ ನಮಗೆ ಒಂದೊಂದು ಊಟ ಮಾಡೋಕ್ಕೂ ಕೂಡ ನಮಗೆ ನೈತಿಕ ಹಕ್ಕು ಇಲ್ಲ ಅನ್ನುವ ಮಟ್ಟಿನ ಒಂದು ಮಾತನ್ನು ಗಾಂಧಿಯವರು ಹೇಳ್ತಿನ ನಾವಿಲ್ಲಿ ಸ್ಮರಿಸ್ಕೊಳ್ಬೇಕು ಸ್ನೇಹಿತರೆ ಗಾಂಧಿಯವರು ಇಡೀ ದೇಶವನ್ನು ಪ್ರವಾಸ ಮಾಡಿ ಪರ್ಯಟನೆ ಮಾಡಿ ಕಲ್ತುಕೊಳ್ಳು ಅವರು ತಿಳ್ಕೊಂಡದ್ದು ಮೂರು ದೊಡ್ಡ ಸತ್ಯಗಳನ್ನು ಒಂದು ಏನು ಅಂತಂದರೆ ನಮ್ಮ ದೇಶವನ್ನು ಕಿತ್ತು ತಿಂತಾ ಇರತಕ್ಕಂಥ ಸಮಸ್ಯೆ ಒಂದು ಕೋಮು ಸೌಹಾರ್ದತೆ ಇಲ್ಲದೆ ಇರತಕ್ಕಂಥದ್ದು ಗಾಂಧಿಯವರ ಕಾಲದಲ್ಲಿ ಹಿಂದೂ ಮುಸ್ಲಿಂ ಯೂನಿಟಿ ವಾಸ್ ವೆರಿ ವೈಟಲ್ ಟು ದಿ ನೇಷನ್ ಬಹಳ ಪ್ರಮುಖವಾಗಿದ್ದಂಥದ್ದು ಹಾಗಾಗಿ ಅವರು ಇಡೀ ಬದುಕಿನಲ್ಲಿ ಅವರು ಇಡೀ ಹೋರಾಟದ ಜೊತೆಯಲ್ಲಿ ಅವರು ಈ ಹಿಂದೂ ಮುಸ್ಲಿಂ ಐಕ್ಯತೆಗಾಗಿ ಬಹಳ ಶ್ರಮಿಸಿದ್ದನ್ನು ನಾವು ಕಾಣ್ತೇವೆ ಎರಡನೇದು ನಮ್ಮ ಬಡ ಜನರನ್ನು ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಕಿತ್ತು ತಿಂತ ಇದ್ದಂತಹ ದೊಡ್ಡ ವಿಚಾರ ಅಂತಂದರೆ ಈ ಕುಡಿತ ಮತ್ತು ಈ ಕೆಟ್ಟ ಅಭ್ಯಾಸಗಳಿಂದ ಬಲಿಯಾಗ್ತಾ ಇರುವಂತಹ ನಮ್ಮ ಗ್ರಾಮೀಣ ಜನ ಅದು ಬಡತನ ಜೊತೆಗೊಂದು ದೊಡ್ಡ ಶಾಪವಾಗಿತ್ತು ಅದರ ವಿರುದ್ಧ ಕೂಡ ಗಾಂಧಿಯವರು ತಮ್ಮ ಧ್ವನಿ ಎತ್ತಿದ್ರು ಹೋರಾಟಗಳನ್ನು ನಡೆಸಿದರು ಮೂರನೇದು ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂತಹದ್ದು ಏನು ಅಂತಂದ್ರೆ ನಮ್ಮ ಸಮಾಜದಲ್ಲಿ ಇರುವಂತಹ ಅಸ್ಪೃಶ್ಯತೆ ಅದರ ವಿರುದ್ಧ ಕೂಡ ಗಾಂಧಿಯವರು ಬೇಕಾದಷ್ಟು ಕೆಲಸಗಳನ್ನು ಮಾಡಿದರು ಜನರ ಮನಸ್ಸನ್ನು ಅವರು ಓಲೈಸುವ ಅವರನ್ನು ಪರಿವರ್ತಿಸುವ ಕೆಲಸವನ್ನು ಮಾಡಿದರು ಹಾಗಾಗಿ ಗಾಂಧಿಯವರಿಗೆ ಕಮ್ಯುನಾಲಿಸಂ ಪ್ರೊಹಿಬಿಷನ್ ಆ್ಯಂಡ್ ಇದು ಯಾವುದು ಅನ್ಟಚಬಿಲಿಟಿ ಆಲ್ ದ ತ್ರೀ ಬಿಕೇಮ್ ವೆರಿ ಗ್ರೇಟ್ ಪ್ರೋಗ್ರಾಮ್ಸ್ ಆಫ್ ನ್ಯಾಷನಲ್ ರಿಕನ್ಸ್ಟ್ರಕ್ಷನ್ ಗಾಂಧಿ ಸ್ವಾತಂತ್ರ್ಯ ಹೋರಾಟ ಜೊತೆ ಜೊತೆಯಲ್ಲಿ ಅವರು ನಮ್ಮ ರಾಷ್ಟ್ರದ ಪುನರ್ ನಿರ್ಮಾಣದ ಕೆಲಸ ಕೂಡ ಜೊತೆ ಜೊತೆಯಲ್ಲಿ ಮಾಡಿದ್ದನ್ನು ನಾವು ಗಮನಿಸ್ತೇವೆ ಗಾಂಧಿಯವರು ಎಂಥ ತ್ಯಾಗ ಮಾಡಿದರು 2329 ದಿವಸ ಅವರು ಜೈಲುವಾಸವನ್ನು ಅನುಭವಿಸಿದರು ಯಾಕೆ ಜೈಲುವಾಸವನ್ನು ಅನುಭವಿಸಿದರು ಎಲ್ಲ ಭಾರತೀಯರನ್ನ ದ ಡಂಬ್ ಮಿಲಿಯನ್ಸ್ ಮುಗ್ಧ ಭಾರತೀಯರನ್ನ ಸತ್ಯ ಮತ್ತು ಅಹಿಂಸೆಯ ಒಂದು ಒಂದು ತತ್ವದ ಮೇಲೆ ನೆಲೆಗಟ್ಟಿನಲ್ಲಿ ಅವರನ್ನು ನಾವೆಲ್ಲರೂ ಕೂಡ ಸಂಘಟಿಸಬೇಕು ಅಂತೇಳಿ ಅವರು ಅಷ್ಟೊಂದು ತ್ಯಾಗವನ್ನು ಮಾಡಿದರು 142 ದಿವಸ ಜೈಲುವಾಸ ಅನುಭವಿಸ್ತಾರೆ ಯಾಕೆ ಅನುಭವಿಸ್ತಾರೆ ಅಂತಂದ್ರೆ ಎಲ್ಲ ಧರ್ಮೀಯರು ಕೂಡ ನಾವು ಸಾಮರಸ್ಯತೆಯಿಂದ ನಾವೆಲ್ಲರೂ ಸಮಾನರು ಅಂತೇಳಿ ಆ ಭಾವನೆಯಿಂದ ನಾವು ಈ ದೇಶದಲ್ಲಿ ಮುನ್ನಡಿಬೇಕು ಅನ್ನುವ ಭಾವನೆಯಿಂದ ಅವರು ತ್ಯಾಗವನ್ನು ಮಾಡ್ತಾರೆ ನೋಡಿ ಗಾಂಧಿಯವರು ಒಬ್ಬ ಬಹಳ ಇವಾಸ್ ಎ ಬ್ಯಾರಿಸ್ಟರ್ ಬೈ ಪ್ರೊಫೆಷನ್ ಹಿ ವಾಸ್ ಇಂಗ್ಲಿಷ್ ಮನ್ ಬೈ ಮ್ಯಾನರ್ಸ್ ಬಟ್ ಇಂಡಿಯನ್ ಟು ದ ಕೋರ್ ನಾವು ಅರ್ಥ ಮಾಡ್ಕೊಳ್ಳೋದು ಗಾಂಧಿಯವರು ಇವಾಸ್ ವೆರಿ ಮಚ್ ಇಂಡಿಯನ್ ಟು ದ ಕೋರ್ ಭಾರತೀಯತೆ ಅವರ ಕಣಕಣದಲ್ಲಿ ಇತ್ತು ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರದು ಅವರು ಸ್ವಾತಂತ್ರ್ಯ ಸಂಗ್ರಾಮದ ಆರಂಭದಲ್ಲೇ ಅವರು ಹೇಳಿದ್ರು ಹಿ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ಆಸ್ ಅ ಸರ್ವೆಂಟ್ ಆಫ್ ದ ಪುವರ್ ನಾನು ಬಡವರ ಸೇವಕ ಅಂತ ಹೇಳಿ ಘೋಷಿಸಿಕೊಂಡು ನಿಂತರು ಆ ಕ್ಷಣದಿಂದ ಕಡೆಯವರೆಗೆ ಬಡವರಿಗಾಗಿ ಅವರು ದುಡಿದದ್ದನ್ನು ನಾವು ಕಾಣ್ತೇವೆ ಸ್ನೇಹಿತರೆ ಗಾಂಧಿಯವರು ದೇಶದ ಅಭಿವೃದ್ಧಿಗಾಗಿ ತಮ್ಮದೇ ಆದಂಥ ಚಿಂತನೆಗಳನ್ನು ಇಟ್ಟರು ಅವರ ಹತ್ಯೆಯಾಗುವ ಒಂದು ವಾರದ ಮುಂಚೆ ಹರಿಜನ ಪತ್ರಿಕೆಯಲ್ಲಿ ಗಾಂಧಿಯವರು ಒಂದು ವಾಕ್ಯವನ್ನು ಬರೀತಾರೆ ವಾಟ್ ವಿ ಹ್ಯಾವ್ ಅಚೀವ್ಡ್ ಈಸ್ ಓನ್ಲಿ ಪೊಲಿಟಿಕಲ್ ಫ್ರೀಡಮ್ ವಿ ಆರ್ ಯೆಟ್ ಟು ಅಚೀವ್ ಸೋಷಿಯಲ್ ಮಾರಲ್ ಅಂಡ್ ಇಕನಾಮಿಕ್ ಫ್ರೀಡಮ್
ನೋಡಿ ಎಂಥ ಮಾತು ಬರೀತಾರೆ ಅವರು. ಇವತ್ತು 75 ವರ್ಷ ತಂದಿವೆ ನಮಗೆ ಸ್ವಾತಂತ್ರ್ಯ, ಅಮೃತ ಮಹೋತ್ಸವದ ಅಂಚಿನಲ್ಲಿ ನಾವೆಲ್ಲ ನಿಂತಿದ್ದೇವೆ. ಆದರೆ ಸ್ನೇಹಿತರೆ, ಗಾಂಧಿಯವರ ಕಲ್ಪನೆಯ ಸ್ವಾತಂತ್ರ್ಯ ನಮಗೆ ಇನ್ನೂ ಬಂದಿಲ್ಲ ಅನ್ನೋದನ್ನು ನಾವು ಯಾರು ಬರೀತಾರೆ. ವಾಟ್ ವಿ ಹ್ಯಾವ್ ಅಚೀವ್ಡ್ ಈಸ್ ಓನ್ಲಿ ಪೊಲಿಟಿಕಲ್ ಫ್ರೀಡಮ್, ವಿ ಆರ್ ಯೆಟ್ ಟು ಅಚೀವ್ ಸೋಷಿಯಲ್, ಮಾರಲ್ ಅಂಡ್ ಇಕನಾಮಿಕ್ ಫ್ರೀಡಮ್. ನೋಡಿ, ಸೋಷಿಯಲ್ ಫ್ರೀಡಮ್ ಅನ್ನುವಾಗ ನಾವು ಇವತ್ತಿಗೂ ಕೂಡ ಜಾತೀಯತೆಯಿಂದ ನಾವು ಯಾರು ದೂರ ಇಲ್ಲ. ಇಕನಾಮಿಕ್ ಫ್ರೀಡಮ್ ಅಂತ ಹೇಳುವಾಗ ಬಡವರು ಬಡವರಾಗ್ತಲೇ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗ್ತಲೇ ಇದ್ದಾರೆ, ಬಡವರ ಶ್ರೀಮಂತರ ಅಂತರ ಹೆಚ್ಚಾಗ್ತಲೇ ಇದೆ. ಹಾಗೆ ಮಾರಲ್ ಫ್ರೀಡಮ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ನಮ್ಮ ಹೆಣ್ಮಕ್ಕಳು ಸುರಕ್ಷಿತವಾಗಿ ಮಧ್ಯರಾತ್ರಿ ಬೀದಿಗಳಲ್ಲಿ ನಡೆದು ಓಡಾಡಲಿಕ್ಕೆ ಸಾಧ್ಯವೇ? ಗಾಂಧಿಯವರ ಕಲ್ಪನೆಯ ಸ್ವಾತಂತ್ರ್ಯ ಅದಾಗಿತ್ತು, ಅದು ಸಾಧ್ಯ ಆಗಿದೆಯೇ ಇವತ್ತು? ಇವೆಲ್ಲ ಗಮನಿಸಿದರೆ ಗಾಂಧಿಯವರ ಒಂದು ಕಲ್ಪನೆಯ ಸ್ವಾತಂತ್ರ್ಯ ಸಂಪೂರ್ಣವಾಗಿ ನಮಗೆ ಇನ್ನೂ ಬಂದಿಲ್ಲ. ಹಾಗಾಗಿ ಈ ಮಿಕ್ಕ ಸಾಮಾಜಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ನೈತಿಕ ಸ್ವಾತಂತ್ರ್ಯಕ್ಕೆ ನಾವಿನ್ನೂ ಕೂಡ ಶ್ರಮ ಪಡಬೇಕಾಗಿದೆ. ನಾವೆಲ್ಲರೂ ಕೂಡ ಜೊತೆಗೂಡಿ ಗಾಂಧಿಯವರ ಕಲ್ಪನೆಯ ಸ್ವಾತಂತ್ರ್ಯವನ್ನು ತರಬೇಕಾಗಿದೆ ಅನ್ನುವಂಥ ವಿಚಾರವನ್ನು ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇದ್ದದ್ದು ಬರೀ 33 ಕೋಟಿ ಜನ ಸಂಖ್ಯೆ. ಇವತ್ತು 133 ಕೋಟಿ ಜನಸಂಖ್ಯೆ ಮೀರಿದೆ ಅಂತ ಹೇಳುವಂಥದ್ದನ್ನು ನಾವು ದಾಖಲೆಗಳಲ್ಲಿ ನೋಡ್ತಾ ಇದ್ದೇವೆ. ಈ ಹೆಚ್ಚುವರಿ 100 ಕೋಟಿ ಜನರ ಸಂಖ್ಯೆಯನ್ನು ಈ ದೇಶ ಪಾಲಿಸಿದೆ, ಪೋಷಿಸಿದೆ, ಬೆಳೆಸಿದೆ. ಅದೆಲ್ಲ ಸಾಧ್ಯ ಆದದ್ದು 75 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನಾವು ಕಂಡಿದ್ದೇವೆ, ಇಲ್ಲ ಅಂತಿಲ್ಲ. ಆದರೆ ಗಾಂಧಿಯವರ ಕಲ್ಪನೆಯ ಅಭಿವೃದ್ಧಿ ಆಗಲಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ದುಃಖ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಗಾಂಧಿಯವರು ಸ್ವಾತಂತ್ರ್ಯ ಬಂದಾಗ ಅವ್ರು ಏನು ಹೇಳಿದರು ಅಂತಂದರೆ, ದ ಫ್ರೂಟ್ಸ್ ಆಫ್ ಫ್ರೀಡಮ್ ಶುಡ್ ರೀಚ್ ದ ಲಾಸ್ಟ್ ಮ್ಯಾನ್. ಈ ದೇಶದ ಕಟ್ಟ ಕಡೆಯ ಮನುಷ್ಯನಿಗೆ ರಾಜಕೀಯ ಸ್ವಾತಂತ್ರ್ಯ ಅವನಿಗೆ ಮುಟ್ಟಬೇಕು. ಎಲ್ಲಿಯವರೆಗೆ ಈ ದೇಶದ ಆಡಳಿತದಲ್ಲಿ ಅವನಿಗೆ ದನಿ ಇರೋದಿಲ್ಲ, ಕಟ್ಟ ಕಡೆಯ ಮನುಷ್ಯನಿಗೆ ದನಿ ಇರೋದಿಲ್ಲ, ನಮ್ಮ ಸ್ವಾತಂತ್ರ್ಯಕ್ಕೆ ಅರ್ಥ ಇರಲ್ಲ ಅನ್ನೋ ಮಾತನ್ನು. ಅಷ್ಟೇ ಅಲ್ಲ, ಗಾಂಧಿಯವರ ಕಲ್ಪನೆಯ ಸ್ವಾತಂತ್ರ್ಯ ಅದ್ಭುತವಾಗಿತ್ತು. ಅವರು ಎಂಥ ಕಲ್ಪನೆ ಇಟ್ಕೊಂಡಿದ್ರು ಸ್ವಾತಂತ್ರ್ಯ ಅಂತಂದರೆ, ನಾವು ವಿ ಶುಡ್ ಬಿ ಫ್ರೀ ಆಫ್ ವೆಸ್ಟರ್ನ್ ಎಜುಕೇಷನ್. ನೋಡಿ, 75 ವರ್ಷ ಆದ ನಂತರ ಈಗ ನಾವು ವಿ ಆರ್ ಟಾಕಿಂಗ್ ಆಫ್ ನ್ಯೂ ಎಜುಕೇಷನ್ ಪಾಲಿಸಿ. ಗಾಂಧಿಯವರು ಆಗಲೇ ಹೇಳಿದರು, ವಿ ಶುಡ್ ಬಿ ಫ್ರೀ ಆಫ್ ವೆಸ್ಟರ್ನ್ ಎಜುಕೇಷನ್, ವಿ ಶುಡ್ ಬಿ ಫ್ರೀ ಆಫ್ ವೆಸ್ಟರ್ನ್ ಸ್ಟೈಲ್ ಆಫ್ ಲಿವಿಂಗ್. ನೋಡಿ ಎಂಥ ಮಾತು, ವೆಸ್ಟರ್ನ್ ಸ್ಟೈಲ್ ಆಫ್ ಲಿವಿಂಗ್, ವೆಸ್ಟರ್ನ್ ಕಲ್ಚರ್, ಆಮೇಲಿಂದ ಎಲ್ಲಕ್ಕಿಂತ ಮುಖ್ಯವಾಗಿ ವೆಸ್ಟರ್ನ್ ಎಜುಕೇಷನ್, ವೆಸ್ಟರ್ನ್ ಸ್ಟೈಲ್ ಆಫ್ ಲಿವಿಂಗ್, ವೆಸ್ಟರ್ನ್ ಕಲ್ಚರ್, ಇವು ಮೂರೂ ಇದೆಯಲ್ಲ, ಇವು ಮೂರಕ್ಕೂ ಕೂಡ ನಮ್ಮ ಭಾರತೀಯ ಸ್ಪರ್ಶ ಬರಬೇಕು ಅನ್ನೋ ಆಸೆ ಗಾಂಧಿಯವರಿತ್ತು. ಆದರೆ 75 ವರ್ಷ ಆದರೂ ಕೂಡ ಅದು ಸಾಧ್ಯವಾಗದೇ ಇದ್ದದ್ದು ಇದು ದೌರ್ಭಾಗ್ಯವೇ ಸರಿ ಅಂತ ಹೇಳಿ ನಾನಾದರೂ ಅಂದ್ಕೋತೇನೆ. ಅವರು ಗಾಂಧಿಯವರು ತೀರ್ಕೊಳ್ಳುವ ಕೆಲವು ತಿಂಗಳುಗಳ ಹಿಂದೆ ನೈ ತಾಲೀಮ್ ಅನ್ನುವಂಥ ಒಂದು ದೊಡ್ಡ ವಿಚಾರವನ್ನು ಅವರು ಕೊಡ್ತಾರೆ. ಈ ದೇಶದ ಶಿಕ್ಷಣದ ಬಗ್ಗೆ ತಮ್ಮ ಚಿಂತನೆಯನ್ನು ಮಂಡಿಸ್ತಾರೆ. ಅದರಲ್ಲಿ ಹೇಳ್ತಾರೆ, ಎಜುಕೇಷನ್ ಅಂತಂದರೆ HHH ಫಾರ್ಮುಲಾ, ಎಜುಕೇಷನ್ ಆಫ್ ದ ಹೆಡ್, ಹ್ಯಾಂಡ್ ಅಂಡ್ ಹಾರ್ಟ್. ಎಜುಕೇಷನ್ ಆಫ್ ದಿ ಹ್ಯಾಂಡ್ ಅನ್ನುವಾಗ ಇವತ್ತು ನಾವೆಲ್ಲ ವಿಪರೀತವಾಗಿ ನಾವೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀವಿ. ಸ್ಕಿಲ್ ಆಗಬೇಕು, ಬರೀ ಶಿಕ್ಷಣ ಬರೀ ನಾಲೆಡ್ಜ್ ಇದ್ರೆ ಆಗಲ್ಲ, ಬರೀ ಏನು ನಾಲೆಡ್ಜ್ ಇದ್ರೆ ಇನ್ಫಾರ್ಮೇಶನ್ ಇದ್ರೆ ಆಗಲ್ಲ, ದೆ ಶುಡ್ ಬಿ ಸ್ಕಿಲ್. ಗಾಂಧಿಯವರು ಅವತ್ತೇ ಹೇಳಿದರು, ಸಿ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ದಿ ಎಜುಕೇಷನ್ ಆಫ್ ದಿ ಹ್ಯಾಂಡ್, ಎರಡನೇದು ಎಜುಕೇಷನ್ ಆಫ್ ದ ಹೆಡ್. ಹೆಡ್ ಅಂತಂದ್ರೆ ನಾಲೆಡ್ಜ್ ಬೇಕು, ಜ್ಞಾನ ಬೇಕು, ಪ್ರಾಪಂಚಿಕ ಜ್ಞಾನ ಬೇಕು, ನಮ್ಮ ವೃತ್ತಿಯ ಜ್ಞಾನ ಬೇಕು, ಎಲ್ಲವೂ ಬೇಕು. ಮೂರನೇದು ಅವ್ರು ಹೇಳಿದ್ದು ಎಜುಕೇಷನ್ ಆಫ್ ದ ಹಾರ್ಟ್. ಹಾರ್ಟ್ ಅನ್ನುವಾಗ ನೀವು ಗಮನಿಸಬೇಕು, ಅವರ ಮನಸ್ಸಿನಲ್ಲಿದ್ದದ್ದು ಸ್ಪಿರಿಚುವಲ್ ಎಜುಕೇಷನ್. ಸಿ, ಎಜುಕೇಷನ್ ವಿಲ್ ನಾಟ್ ಬಿ ಕಂಪ್ಲೀಟ್ ಅನ್ಲೆಸ್ ವಿ ಹ್ಯಾವ್ ಬೋತ್ ಸ್ಪಿರಿಚುವಲ್ ಆ್ಯಂಡ್ ಮೆಟೀರಿಯಲ್ ಎಜುಕೇಷನ್. ನಮ್ಮ ಜೀವನೋಪಾಯಕ್ಕೆ ನಿತ್ಯ ಜೀವನಕ್ಕೆ ಬೇಕಾಗಿರುವಂತಹ ಶಿಕ್ಷಣ ಬೇರೆ, ಆಮೇಲೆ ಈ ಒಂದು ಆಧ್ಯಾತ್ಮಿಕ ಶಿಕ್ಷಣ ಬೇರೆ, ಇವೆರಡೂ ಕೂಡ ಆಗಬೇಕು ಅನ್ನುವ ಕಲ್ಪನೆಯನ್ನು ಗಾಂಧಿಯವರು ನಮ್ಮ ಮುಂದೆ ಇಟ್ಟದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಸ್ನೇಹಿತರೆ, ಇವತ್ತು ಅಭಿವೃದ್ಧಿ ಆಗಿದ್ದೇವೆ ಇಲ್ಲ ಅಂತಲ್ಲ, ಬಟ್ ಗಾಂಧಿಯವರ ಕಲ್ಪನೆಯ ಅಭಿವೃದ್ಧಿಯನ್ನು ನಾವು ಇಟ್ಕೊಂಡು ನಾವು ಅಭಿವೃದ್ಧಿ ಆಗಿಲ್ಲ. ಗಾಂಧಿಯವರು ಹೇಳಿದ್ರು, ಡೆವಲಪ್ ವಿದೌಟ್ ಹರ್ಟಿಂಗ್ ನೇಚರ್ ಅಂಡ್ ಕಲ್ಚರ್, ಪರಿಸರವನ್ನು ಹಾಳು ಮಾಡದ ರೀತಿಯಲ್ಲಿ, ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡದ ರೀತಿಯಲ್ಲಿ ನಾವು ಅಭಿವೃದ್ಧಿ ಆಗಬೇಕು ಅನ್ನುವ ಮಂತ್ರವನ್ನು ಕೊಟ್ಟರು. ಅದೇನಾಗ್ತಾ ಇದೆ, ಅವೆಲ್ಲವೂ ಕೂಡ ನಾವು ವಿದಾಯ ಹೇಳಿ ನಾವು ಪಾಶ್ಚಾತ್ಯರ ಒಂದು ಅಭಿವೃದ್ಧಿಯ ಮಾಡೆಲನ್ನು ಇಟ್ಕೊಂಡು ಇವತ್ತು ನಮ್ಮ ದೇಶವನ್ನು ಕಟ್ಟಲಿಕ್ಕೆ ನಾವು ಹೊರಟಿದ್ದೇವೆ. ಇದು ಗಾಂಧಿಯವರು ಇದ್ದಿದ್ರೆ ಬಹಳ ದುಃಖ ಪಡುತ್ತಿದ್ರೇನೋ ಅನ್ನುವಂಥ ವಿಚಾರ ಅಂತ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ. ಸ್ನೇಹಿತರೆ,
ಗಾಂಧಿಯವರ ಕಾಲಕ್ಕೂ ಈ ಕಾಲಕ್ಕೂ ಇರುವಂತ ಸಮಸ್ಯೆಗಳು ಇವಾಗ ನಮ್ಮನ್ನು ಕಿತ್ತುತ್ತಿದ್ದಂತ ಭ್ರಷ್ಟಾಚಾರ ಈಗಲೂ ಜಾತಿಯತೆ ಇದೆ ಈಗಲೂ ಅಸ್ಪೃಶ್ಯತೆ ಇದೆ ಈಗಲೂ ಆರ್ಥಿಕ ಅಸಮಾನತೆ ಇದೆ ಇನ್ನೊಂದು ದೊಡ್ಡ ಸಮಸ್ಯೆ ನಮ್ಮನ್ನೆಲ್ಲ ಕಾಡುತ್ತಿದ್ದಂತದ್ದು ಈ ಭಯೋತ್ಪಾದನೆ ಈ ಕಾಲದ ಒಂದು ಹೊಸ ಒಂದು ಪಿಡುಗು ಇದು ಇದರ ವಿರುದ್ಧ ಕೂಡ ನಾವೆಲ್ಲರೂ ಕೂಡ ಓಡಾಡಬೇಕಾಗಿದೆ ಸ್ನೇಹಿತರೆ ಇವತ್ತು ನಾವು ಪ್ರಪಂಚದ ಅತಿ ದೊಡ್ಡ ಡೆಮಾಕ್ರಸಿ ಆಗಿದ್ದೀವಿ ವಿ ಆರ್ ಒನ್ ಆಫ್ ದ ಲಾರ್ಜೆಸ್ಟ್ ಡೆಮಾಕ್ರಸೀಸ್ ವಿತ್ ಸೆಕ್ಯುಲರಿಸಂ ಅಂಡ್ ಸೋಷಿಯಲಿಸಂ ಆಸ್ ಅವರ್ ಐಡಿ ಇವತ್ತು ಏನಾಗ್ತಾ ಇದೆ ನಮ್ಮ ಸಂವಿಧಾನ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್ ಆಫ್ ಅವರ್ ಫ್ರೀಡಮ್ ಮೂವ್ಮೆಂಟ್ ಗಾಂಧಿ ಅಂಬೇಡ್ಕರ್ ಆದಿಯಾಗಿ ಎಲ್ಲ ಪಂಡಿತ್ ಜವಾಹರಲಾಲ್ ನೆಹರೂ ಎಲ್ಲರೂ ಕೂಡ ಬಹಳ ಕಷ್ಟಪಟ್ಟು ಕೊಟ್ಟಂತ ಬಹಳ ದೊಡ್ಡ ಒಂದು ಅಭೂತಪೂರ್ವವಾದಂತಹ ಒಂದು ಸಂವಿಧಾನ ನಮ್ಮ ದೇಶಕ್ಕೆ ಇವತ್ತು ನನ್ನ ಪ್ರಕಾರ ಒಂದು 75 ವರ್ಷ ಈ ದೇಶ ಮುನ್ನಡೆಯಲಿಕ್ಕೆ ನಮಗೆ ಮೂಲಭೂತ ಶಕ್ತಿ ಕೊಟ್ಟಿದ್ದೆ ಸಂವಿಧಾನ ಅಂತ ಹೇಳಿ ನಾನು ಅದನ್ನು ಕೂಡ ಅಂದುಕೊಂಡಿದ್ದೇನೆ ವಿತ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ವಿ ವರ್ ಏಬಲ್ ಟು ಅಬಾಲಿಶ್ ಅನ್ಟಚಬಿಲಿಟಿ ಅಟ್ಲೀಸ್ಟ್ ಇನ್ ಲಾ ಕಾನೂನಲ್ಲಾದರೂ ಅದನ್ನು ನಾವು ಅದನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಈ ಕಳೆದ 75 ವರ್ಷಗಳಲ್ಲಿ ನಾನಾದರೂ ಅಂದ್ಕೊಂಡಿರೋದು ವಿ ಹ್ಯಾವ್ ಎಂಫಸೈಸ್ಡ್ ಮೋರ್ ಆನ್ ಅವರ್ ರೈಟ್ಸ್ ದ್ಯಾನ್ ಆನ್ ಅವರ್ ಡ್ಯೂಟೀಸ್ ನೋಡಿ ಇಡೀ ಪುಸ್ತಕದಲ್ಲಿ ನಮ್ಮ ಹಕ್ಕಿನ ಬಗ್ಗೆ ಬೇಕಾದಷ್ಟು ಕಲಂಗಳಿವೆ ಆದರೆ ಒಂದೇ ಒಂದು ಕಲಂ ನಮ್ಮ ಕರ್ತವ್ಯಗಳಿಗೆ ಬಗ್ಗೆ ಮಾತಾಡ್ತಕ್ಕಂಥದ್ದು ಅದು ಆರ್ಟಿಕಲ್ 51A ಇವತ್ತು ನಮ್ಮ ಯುವ ಜನತೆಗೆ ನಾವು ಆರ್ಟಿಕಲ್ 51A ಬಗ್ಗೆ ಹೆಚ್ಚು ನಾವು ಗಮನ ಹರಿಸಬೇಕಾಗಿದೆ ದಿ ಡ್ಯೂಟೀಸ್ ಆಫ್ ಎವ್ರಿ ಇಂಡಿಯನ್ ಸಿಟಿಸನ್ ಅದನ್ನ ಉಲ್ಲೇಖ ಮಾಡಿದ್ದಾರೆ ಆರ್ಟಿಕಲ್ 51A ಅದರ ಬಗ್ಗೆ ನಾವು ನಮ್ಮ ಮಕ್ಕಳಿಗೆ ತಿಳಿ ಹೇಳಬೇಕಾಗಿದೆ ಯಾಕೆಂತಂದ್ರೆ ಹಕ್ಕುಗಳಿಗಾಗಿ ಹೋರಾಡಿದಂತ ಒಂದು ಪೀಳಿಗೆ ಆಯಿತು ಒಂದು ಕಾಲಮಾನ ಆಯಿತು ಇವಾಗ ನಮ್ಮ ಕರ್ತವ್ಯಗಳೇನು ನಾವು ನಮ್ಮ ದೇಶಕ್ಕೆ ನಾವೇನು ಮಾಡಬೇಕು ಅನ್ನುವ ಒಂದು ಚಿಂತನೆಯನ್ನು ನಾವು ಇವತ್ತು ನಮ್ಮ ಯುವಜನರ ಮುಂದೆ ಇಡಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ ಒಂದು ದುರದೃಷ್ಟ ಅಂತಂದ್ರೆ ಗಾಂಧಿಯ ನಂತರದ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಇಷ್ಟು ವರ್ಷಗಳ ಸಂದರೂ ಕೂಡ ನಮಗೆ ಅಂತಹ ಒಬ್ಬ ಮಹಾನ್ ನಾಯಕ ಸಿಗಲಿಲ್ವಲ್ಲ ಅನ್ನುವಂಥದ್ದು ನಮ್ಗೆಲ್ಲರೂ ಕೂಡ ನಿಜಕ್ಕೂ ಒಂದು ಶೋಚನೀಯ ವಿಚಾರವೇ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಗಾಂಧಿಯವರು ಹೇಳ್ತಾ ಇದ್ರು ನೋಡಿ ನೀವು ಯಾವುದೇ ತೀರ್ಮಾನವನ್ನು ತಗೊಳ್ಳಿ ಯಾವುದೇ ಸ್ಕೀಮ್ ಅನ್ನ ತನ್ನಿ ಯಾವುದೇ ಪ್ರಾಜೆಕ್ಟ್ ಅನ್ನ ಮಾಡಿ ಅವ್ರು ಹೇಳ್ತಾ ಇದ್ರು ಕಾಲ್ ಟು ದ ಮೈಂಡ್ ದ ಫೇಸ್ ಆಫ್ ದ ಪುವರೆಸ್ಟ್ ಅಂಡ್ ದ ವೀಕೆಸ್ಟ್ ಮ್ಯಾನ್ ಯು ಮೇ ಹ್ಯಾವ್ ಸೀನ್ ಅಂಡ್ ಆಸ್ಕ್ ಯುವರ್ ಸೆಲ್ಫ್ ಇಫ್ ದ ಸ್ಟೆಪ್ ಯು ಕಂಟೆಂಪ್ಲೇಟ್ ಈಸ್ ಗೋಯಿಂಗ್ ಟು ಬಿ ಆಫ್ ಎನಿ ಯೂಸ್ ಟು ಹಿಮ್ ನೀವು ಏನೇ ಯೋಚನೆ ಮಾಡಿ ನಾವು ಮಾಡುವಂತಹ ಕೆಲಸದಲ್ಲಿ ಆ ಕಟ್ಟ ಕಡೆಯ ಮನುಷ್ಯನ ಅಭ್ಯುದಯ ಇದೆ ಅವನಿಗೆ ಒಳ್ಳೇದಾಗ್ತದೆ ಅಂತ ನಿಮ್ಗೆ ಅನಿಸಿದರೆ ಆ ಕೆಲಸವನ್ನ ನೀವು ಕೈಗೊಳ್ಳಿ ಅದರಿಂದ ಈ ದೇಶಕ್ಕೆ ಬಹಳ ಒಳ್ಳೇದಾಗ್ತದೆ ಅನ್ನುವಂಥದ್ದು ಒಂದು ರೀತಿಯ ಟ್ಯಾಲಿಸ್ಮನ್ ರೀತಿಯಲ್ಲಿ ಗಾಂಧಿಯವರು ನಮಗೆ ಆ ಮಂತ್ರವನ್ನು ಕೊಟ್ಟರು ಅದನ್ನು ಎಷ್ಟರ ಮಟ್ಟಿಗೆ ನಾವು ಅದನ್ನ ಕಾರ್ಯರೂಪಕ್ಕೆ ತಂದಿದ್ದೇವೆ ಅನ್ನುವಂಥದ್ದನ್ನ ನಾವು ನೀವೆಲ್ಲರೂ ಕೂಡ ಇವತ್ತು ಸಿಂಹಾವಲೋಕನ ಮಾಡಬೇಕಾಗಿದೆ ಅಂತ ಹೇಳಿ ನಾನು ಅದು ಕೂಡ ಅಂದ್ಕೊಂಡಿದ್ದೇನೆ ಇವತ್ತಿನ ಗಾಂಧಿಯವರ ಈ ಕಾಲಮಾನದಲ್ಲಿ ಯು ಹ್ಯಾವ್ ಟು ಯುನೋ ರಿಪೇ ಅವರ್ ರಿಯಲ್ ಟ್ರಿಬ್ಯೂಟ್ಸ್ ಟು ಮಹಾತ್ಮ ಗಾಂಧಿ ವಿ ಮಸ್ಟ್ ಸ್ಟ್ರೆಂಥನ್ ದ ಪ್ಲೂರಲಿಸ್ಟಿಕ್ ಫ್ಯಾಬ್ರಿಕ್ ಆಫ್ ಅವರ್ ಸೊಸೈಟಿ ಈ ನಮ್ಮ ಸಮಾಜದ ಬಹುತ್ವದ ಗುಣ ಏನಿದೆಯಲ್ಲ ಅದನ್ನು ನಾವು ಉಳಿಸುವ ಬೆಳೆಸುವ ಪ್ರಯತ್ನ ನಾವು ಅಲ್ಲಿ ನಾವು ಇರಬೇಕಾಗ್ತದೆ ಅನ್ನುವಂಥದ್ದು ಅಷ್ಟೇ ಅಲ್ಲ ನೋಡಿ ನಮ್ಮ ದೇಶದಲ್ಲಿ ಇವತ್ತು ನಮ್ಮ ಕಿತ್ಕೊಂಡು ತಿಂತಾ ಇರ್ತಕ್ಕಂಥ ಸಮಸ್ಯೆ ಯಾವುದು ಅಂತಂದರೆ ಇನೀಕ್ವಿಟಿ ನಾನಾಗಲೇ ಹೇಳಿದಾಗ ಇನೀಕ್ವಿಟಿ ಇಲ್ಲಿಟರಸಿ ಆ್ಯಂಡ್ ಇಲ್ ಹೆಲ್ತ್ ಈ ಮೂರನ್ನು ಕೂಡ ನಾವು ಎದುರಿಸಬೇಕಾಗಿದೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಭಾರತೀಯರಾಗಿ ನಾವು ಮಸ್ಟ್ ಲೆಟ್ ಅಸ್ ಎಲಿಮಿನೇಟ್ ಅನಾರೋಗ್ಯ ಅಸಮಾನತೆ ಮತ್ತು ಅನಕ್ಷತೆ ಇವು ಮೂರು ಕೂಡ ನಾವು ಒಟ್ಟಿಗೆ ನಾವು ಕೈಜೋಡಿಸಿ ಮಾಡೋದಾದರೆ ಮುಂದಿನ ಭಾರತದ ಭವಿಷ್ಯ ಉಜ್ವಲವಾಗಿ ಇರುತ್ತೆ ಅಂತ ಹೇಳಿ ನಾನು ಕೂಡ ಅಂದುಕೊಂಡಿದ್ದೇನೆ ಗ್ರಾಮೀಣ ಪ್ರದೇಶದ ಜನರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಗಾಂಧಿಯವರು ಇಟ್ಕೊಂಡಿದ್ದರು ಅವರು ಇಂಡಿಯಾ ಲಿವ್ಸ್ ಇನ್ ಹರ್ ವಿಲೇಜಸ್ ಅಂತ ಹೇಳಿದ್ರು ಅವರು ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ದಿಲ್ಲಿಯಿಂದ ಹಳ್ಳಿಗಳಿಗೆ ಅಧಿಕಾರ ಬರಬೇಕು ಅಂತಲ್ಲ ಹಳ್ಳಿಯಿಂದ ದಿಲ್ಲಿಗೆ ಹೋಗಬೇಕು ಅಧಿಕಾರ ಅನ್ನುವ ವಿಚಾರವನ್ನು ಇಟ್ಟಿದ್ರು ಆ ನಿಟ್ಟಿನಲ್ಲೂ ಕೂಡ ನಾವು ಬೇಕಾದಷ್ಟು ಕೆಲಸ ಇವತ್ತು ಮಾಡಬೇಕಾಗಿದೆ ನಮ್ಮ ಗ್ರಾಮ ಸಭೆಗಳನ್ನು ಗಟ್ಟಿಗೊಳಿಸಬೇಕಾಗಿದೆ ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ನಮ್ಮ ಜನರ ಮುಂದೆ ಇಟ್ಟು ಅದನ್ನು ಸದೃಢಗೊಳಿಸಬೇಕಾಗಿದೆ ಗಾಂಧಿಯವರು ಎಷ್ಟು ಮುಂದುವರೆದು ಎಂತೆಂಥ ಉದಾತ್ತ ವಿಚಾರ ಇಟ್ಟಿದ್ರು ಅಂತಂದ್ರೆ ಅವ್ರು ಹೇಳ್ತಾ ಇದ್ರು ಈಚ್ ವಿಲೇಜ್ ಶುಡ್ ಬಿಕಮ್ ಎ ರಿಪಬ್ಲಿಕ್
ಅಂದ್ರೆ ಎಲ್ಲ ರೀತಿಯಲ್ಲೂ ಸ್ವಾಯತ್ತ ಗ್ರಾಮ ಆಗಿರಬೇಕು. ತನ್ನ ಎಲ್ಲ ಬೇಕು ಬೇಡಗಳನ್ನು ಆ ಗ್ರಾಮ ಅಲ್ಲೇ ಪೂರೈಸಿಕೊಳ್ಳುವ ರೀತಿಯಲ್ಲಿ ಅಲ್ಲಿಯ ಎಲ್ಲ ಆರ್ಥಿಕ ವ್ಯವಸ್ಥೆ ಸಜ್ಜುಗೊಳ್ಳಬೇಕು. ಅಷ್ಟೇ ಅಲ್ಲ, ಒಂದು ಗ್ರಾಮ ಇನ್ನೊಂದು ಗ್ರಾಮದೊಂದಿಗೂ ಕೂಡ ಇಟ್ ಶುಡ್ ಬಿ ಇಂಟರ್ ಡಿಪೆಂಡೆಂಟ್. ಒಂದು ಗ್ರಾಮ ಇನ್ನೊಂದು ಗ್ರಾಮದೊಂದಿಗೂ ಕೂಡ ಪರಸ್ಪರ ಅವಲಂಬನೆಯನ್ನು ಹೊಂದಿರಬೇಕು. ಆ ರೀತಿಯಲ್ಲಿ ಎಲ್ಲ ನಮ್ಮ ಗ್ರಾಮಗಳು ಒಂದು ನೆಟ್ವರ್ಕ್ ಆಗಬೇಕು ಅನ್ನುವ ದೊಡ್ಡ ವಿಚಾರವನ್ನು ಇಟ್ಟರು. ಅದೆಂಥ ಆರ್ಥಿಕ ಚಿಂತನೆ ಅದು, ಅದು ಅದ್ಭುತವಾದಂಥ ಚಿಂತನೆ. ಅಂದರೆ ನಾವು ಗ್ರಾಸ್ ರೂಟ್ಸಲ್ಲಿ ನಮ್ಮ ಸಮಾಜ ಗಟ್ಟಿಯಾದರೆ, ಆರ್ಥಿಕವಾಗಿ ನಾವು ಗಟ್ಟಿಯಾದರೆ ದೇಶ ಯಾವತ್ತೂ ಕೂಡ ಸದೃಢವಾಗಿರುತ್ತದೆ ಅನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡಿದ್ದರು. ಯಾವತ್ತೂ ನಮ್ಮ ಸಮಾಜದಲ್ಲಿ ಕಟ್ಟ ಕಡೆಯ ಮನುಷ್ಯ ನೆಮ್ಮದಿಯಿಂದ ಬದುಕ್ತಾನೆ, ಅವನು ಶಾಂತಿಯಿಂದ ಬದುಕ್ತಾನೆ, ಅದೇ ಸುಸ್ಥಿರವಾದ ಸಮಾಜ, ಅದೇ ಶಾಂತಿಯುತ ಸಮಾಜ ಅನ್ನೋ ಕಲ್ಪನೆ ಗಾಂಧಿಯವರು ಕೊಟ್ಟರು. ಅವ್ರು ಯಾವತ್ತೂ ಕೂಡ ನಾವು ಪ್ರಪಂಚದ ಅತ್ಯುನ್ನತ ರಾಷ್ಟ್ರವಾಗ್ಬಿಡೋಣ, ಅಭ್ಯುದಯ ಪಡ್ಬಿಡೋಣ, ನಾವು ನಂಬರ್ ಒನ್ ರಾಷ್ಟ್ರ ಆಗ್ಬಿಡೋಣ ಅನ್ನೋಂಥ ಮಾತನ್ನು ಯಾವತ್ತೂ ಹೇಳದೆ ಇರೋದನ್ನು ನಾವು ಗಾಂಧಿಯವರ ಬದುಕಿನಲ್ಲಿ ಅವರ ವಿಚಾರಗಳಲ್ಲಿ ನಾವು ತಿಳ್ಕೊಳ್ತೇವೆ. ಹೀಗಾಗಿ ಅಂತಹ ನಿಟ್ಟಿನ ಗಾಂಧಿಯ ಚಿಂತನೆಯನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸುವ ಪ್ರಯತ್ನ ಮಾಡೋಣ. ಗಾಂಧಿಯವರು ಯಾವಾಗಲೂ ಕೊಟ್ಟಂಥ ಒಂದು ದೀಕ್ಷೆ ಏನಂತಂದರೆ, ನೀವು ಏನೇ ಮಾಡಿ ಆಲ್ವೇಸ್ ಇಟ್ ಶುಡ್ ಬಿ ಪ್ರೋ ಪೂರ್, ಪ್ರೋ ವಿಲೇಜ್ ಅಂಡ್ ಪ್ರೋ ಫಾರ್ಮರ್ ಪಾಲಿಸೀಸ್. ಈ ದೇಶದ ಬೆನ್ನೆಲುಬು ರೈತ, ಈ ದೇಶದ ಗ್ರಾಮೀಣ ಪ್ರದೇಶದ ಅಭ್ಯುದಯ ಆಗಬೇಕು. ಅದರಿಂದ ಪ್ರೋ ಪೂರ್, ಬಡವರ ಪರ, ಹಳ್ಳಿ ಪರ, ರೈತ ಪರ ಆಲೋಚನೆಗಳನ್ನು, ಚಿಂತನೆಗಳನ್ನು ನಾವು ಇಟ್ಕೊಂಡು ನಾವು ಮುನ್ನಡೆಯೋದಾದರೆ ಗಾಂಧೀಜಿಯವರ ಅವರ ವ್ಯಕ್ತಿತ್ವಕ್ಕೆ, ಅವರ ವಿಚಾರಕ್ಕೆ ನಾವು ನಿಜವಾಗಲೂ ಸಲ್ಲಿಸಿದಂಥ ಗೌರವ ಹಾಗೂ ಸ್ವಾತಂತ್ರ್ಯ 75 ಬಂದು ಇಷ್ಟು ವರ್ಷಗಳಾದಂಥ ಸಂದರ್ಭದಲ್ಲಿ ನಾವು ಕೂಡ ನಾವು ತಲೆ ಎತ್ತಿ ಕೂಡ ನಾವು ನಮ್ಮೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಆಶೋತ್ತರಗಳಿಗೆ ನಾವು ನಡೆದುಕೊಂಡಿದ್ದೇವೆ ಅಂತೇಳಿ ನಾವು ಅಂದ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ನನಗೆ ನನ್ನ ಕೆಲವು ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಟ್ಟಂಥ ನಮ್ಮ ಎಲ್ಲ ಇಂಡಿಯನ್ ಸ್ಟೋ ವರ್ಲ್ಡ್ ಕಲ್ಚರ್ನ ಎಲ್ಲ ಮಾನ್ಯ ಪದಾಧಿಕಾರಿಗಳಿಗೂ ಸದಸ್ಯರು ಎಲ್ಲರಿಗೂ ಕೂಡ ಹಾರ್ದಿಕವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಾ ನನ್ನ ಮಾತು ವಿರಾಮ ಹೇಳ್ತೇನೆ. ನಮಸ್ಕಾರ. ಆತ್ಮೀಯರೇ, ಇಲ್ಲಿಯವರೆಗೆ ಉಡುಪಿ ಕೃಷ್ಣ ಅವರು ಗಾಂಧೀಜಿಯವರ ಬಗ್ಗೆ ಸ್ಥೂಲವಾದಂಥ ಮತ್ತು ಒಳ್ಳೆಯ ರೀತಿಯಲ್ಲಿ ನಮಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಈ 75 ವರ್ಷಗಳ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಗಾಂಧೀಜಿಯವರು ಇಲ್ಲಿ ಎಷ್ಟುವರೆಗೆ ನಮಗೆ ಸತ್ಯವಾಗ್ತಾರೆ, ಹಾಗೆಯೇ ಯಾವತ್ತೂ ಕೂಡ ನಮ್ಮ ಮನಸ್ಸಿನಲ್ಲಿ ಉಳಿತಾರೆ ಅನ್ನುವಂಥ ವಿಷಯವನ್ನು ತಿಳಿಸಿದ್ದಾರೆ. ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹ, ಸರ್ವೋದಯ, ಎಲ್ಲ ವಿಷಯಗಳ 4 ವಿಷಯಗಳಲ್ಲಿ ಅವರ ಬಗ್ಗೆ ಎಷ್ಟು ಅವರಿಗೆ ಪ್ರೀತಿ ಇತ್ತು, ಸತ್ಯದ ಬಗ್ಗೆ ಪ್ರೀತಿ ಇತ್ತು ಅಂತೇಳಿ ಅವರು ಒಂದು ಕಡೆ ಹೇಳ್ತಾರೆ. ಸತ್ಯದ ಬಗ್ಗೆ ಹೇಗಪ್ಪ ಅಂತೇಳಿ, ನನಗೆ ನೆನಪು ಕಮ್ಮಿ, ಹಾಗಾಗಿ ನಾನು ಸುಳ್ಳು ಹೇಳಿಕ್ ಬಯಸಿಕ್ಕಾಗಲ್ಲ ಅಂತೇಳಿ. ಯಾಕೆಂದ್ರೆ ಒಂದ್ಸರಿ ಸುಳ್ಳು ಹೇಳಿದ್ರೆ ಅದನ್ನ ಸುಳ್ಳು ಮತ್ತೆ ಅದನ್ನ ಸತ್ಯ ಮಾಡಬೇಕು, ಇನ್ನೊಂದು ಸುಳ್ಳು ಹೇಳ್ಬೇಕು. ಹಾಗಾಗಿ ನಾನು ಅದಕ್ಕೆ ಸತ್ಯವನ್ನೇ ಯಾವಾಗಲೂ ನೋಡಿದ್ದೀನಿ ಹೇಳ್ತಾರೆ. ತಮಾಷೆ ಆಗಿದ್ರು ಕೂಡ ಅದು ನಿಜಕ್ಕೂ ಕೂಡ ಕರೆಕ್ಟ್. ಯಾಕೆಂದ್ರೆ ಒಂದು ಸುಳ್ಳು ಹೇಳ್ಬೇಕಾದ್ರೆ ಇನ್ನೊಂದು ಸುಳ್ಳು ಹೇಳ್ಬೇಕಾದ್ರೆ ಅದು ಯಾವ ಸುಳ್ಳು ಹೇಳಿದೆ ಅಂತ ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ಸತ್ಯ ಹೇಳಿದ್ರೆ ಯಾವತ್ತೂ ಸತ್ಯ ಹೇಳಿದ್ರೆ ಅದು ಸತ್ಯ ಯಾವತ್ತೂ ಚಿರಂತನವಾಗಿರುತ್ತೆ, ನಿತ್ಯ ನೂತನವಾಗಿರುತ್ತೆ ಅಂತ ಹೇಳಿ. ಮತ್ತು ಇನ್ನೊಂದು ಟ್ರಸ್ಟಿಶಿಪ್ ಬಗ್ಗೆ ಹೇಳಿದ್ರು, ಆರ್ಥಿಕ ಚಿಂತನೆ ಇತ್ತಲ್ಲ. ಸೊ ಗಾಂಧೀಜಿಯವ್ರ ಬಗ್ಗೆ ನಾವು ಪೊಲಿಟಿಕಲ್, ಬರೀ ಪಾಲಿಟಿಕ್ಸಲ್ಲಿ ಇದ್ದರು ಮತ್ತು ರಾಜಕೀಯ ಸಂತ ಅಂತ ಹೇಳಿದ್ರು ಕೃಷ್ಣ ಅವರು. ಅಪರಿಗ್ರಹದ ಬಗ್ಗೆ, ವೇದಾಂತದಲ್ಲಿ ಹೇಳುವಂಥ ಅಪರಿಗ್ರಹದ ಬಗ್ಗೆ ಅವರು ಆ ಟ್ರಸ್ಟಿಶಿಪ್ ಅಂತ ಹೇಳೋದು, ಅಪರಿಗ್ರಹ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡು ಮಿಕ್ಕಿದ್ದೆಲ್ಲವೂ ಕೂಡ ಸಮಾಜಕ್ಕೋಸ್ಕರ ಇರಬೇಕು ಅಂತೇಳಿ. ನನ್ನಲ್ಲಿ ಬೇಕಾದಷ್ಟು ಸಂಪತ್ತಿರ್ಬೋದು, ಆದರೆ ಸಂಪತ್ತಿಗೆ ನನ್ನದಲ್ಲ, ನಾನು ಅದಕ್ಕೆ ಕೇವಲ ಟ್ರಸ್ಟಿ, ಧರ್ಮದರ್ಶಿ ಮಾತ್ರ. ಯಾರಿಗೆ ಸಲ್ಲಬೇಕು ಅದು ಅವ್ರಿಗೆ ಮಾತ್ರ ಸಲ್ಲಬೇಕಾಗುತ್ತೆ ಅನ್ನುವಂಥದ್ದು ಅವ್ರ ನಿಜಕ್ಕೂ ಕೂಡ ಒಂದು ರೀತಿಯಾದಂಥ ಸೈದ್ಧಾಂತಿಕ ಮತ್ತು ಉತ್ಕೃಷ್ಟವಾದಂಥ ಒಂದು ಕಲ್ಪನೆ ಅವ್ರದ್ದಾಗಿತ್ತು. ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದಂಥದ್ದು, ಮತ್ತು ಮದ್ಯಪಾನ ವಿರೋಧಕ್ಕೆ ಮಾಡಿದ್ದು, ಮತ್ತು ಸಾಮರಸ್ಯ, ಎಲ್ಲ ರೀತಿಯಲ್ಲಿ ಕೋಮುಗಳಲ್ಲಿ ಸಾಮರಸ್ಯ ಇರಬೇಕು ಅನ್ನುವಂಥದ್ದು ಅವರ ಮೂಲಭೂತವಾದಂಥ ಕಲ್ಪನೆ ಅವಾಗಾಗಿತ್ತು. ಮತ್ತು ಕೃಷ್ಣ ಅವರು ಹೇಳಿದಾಗೆ
ಮೂರು ಸ್ವಾತಂತ್ರ್ಯ ನಮ್ಗೆ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿ. ಕೇವಲ ಪೊಲಿಟಿಕಲ್ ಸ್ವಾತಂತ್ರ್ಯ ಸಿಕ್ತು, ರಾಜಕೀಯ ಸ್ವಾತಂತ್ರ್ಯ ಸಿಕ್ತು, ಆದರೆ ನಮಗೆ ಸಾಮರಸ್ಯ ಸಾಮಾಜಿಕ ಸಾಮರಸ್ಯ ಸಿಕ್ಕಲಿಲ್ಲ, ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಲಿಲ್ಲ, ಆರ್ಥಿಕವಾದಂಥ ಸ್ವಾತಂತ್ರ್ಯ ಸಿಕ್ಕಲಿಲ್ಲ ಮತ್ತು ನೈತಿಕವಾದಂಥ ಸ್ವಾತಂತ್ರ್ಯ ಸಿಕ್ಕಲಿಲ್ಲ ಅನ್ನುವಂಥ ಮಾತನ್ನು ಪುನರುಚ್ಚರಿಸಿದರು. ಹಾಗಾಗಿ ಇವೆಲ್ಲ ಸಿಕ್ಕಿದಾಗ ನಮಗೆ ನಿಜಕ್ಕೂ ಕೂಡ ಈ 75 ವರ್ಷದ ಸ್ವಾತಂತ್ರ್ಯದ ನಿಜವಾದ ಕಲ್ಪನೆ ನಮಗೆ ಸಾಕಾರ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದರು. ಈಗ ಅವ್ರು ಹೇಳಿದಾಗೆ ಸ್ಕಿಲ್ ಡೆವಲಪ್ಮೆಂಟ್ ಇವಾಗ ನಾವು ಹೇಳ್ತಾ ಇದ್ದೀವಿ, ಸ್ಕಿಲ್ ಡೆವಲಪ್ಮೆಂಟ್ ಅವತ್ತೇ 75-80 ವರ್ಷಗಳ ಅಥವಾ 100 ವರ್ಷಗಳ ಕೆಳಗೆ ಗಾಂಧೀಜಿಯವರ ಕಲ್ಪನೆ ಹೇಗಿತ್ತು ಅಂತ ಹೇಳಿದ್ರೆ, ಎಲ್ರಿಗೂ ಅವ್ರ ಕೆಲಸ ಸಿಗಬೇಕು. ಯಾವುದೇ ಬಡಗಿ ಇರ್ಬೋದು, ಎಲೆಕ್ಟ್ರಿಕಲ್ ಮಾಡುವಂಥದ್ದು ಇರಬೇಕು, ಮೇಸನ್ ಇರ್ಬೋದು, ಇವರೆಲ್ಲರಿಗೂ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆದಾಗ ಅವರವ್ರದೇ ಆದಂಥ ಪ್ರವೃತ್ತಿ ಇದ್ದರೆ ಅದನ್ನು ಬೆಳೆಸಲಿಕ್ಕೆ, ಆರ್ಥಿಕವಾಗಿ ನಾವು ಬೆಳೀಲಿಕ್ಕೆ ಸದೃಢವಾಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಅವ್ರಿಗಿತ್ತು. ಮತ್ತು ನಾಲೆಡ್ಜ್ ಬೇಕು ಅಂತ ಹೇಳಿದ್ರೆ, ನಾಲೆಡ್ಜ್ ಇಲ್ಲದೇ ಇದ್ರೆ ಇಲ್ವೇ ಅಂತಿಲ್ಲ. ಭಗವದ್ಗೀತೆ ಬಗ್ಗೆ ಅವ್ರಿಗೆ ಒಂದು ರೀತಿಯಾದಂಥ ಸ್ಪಷ್ಟವಾದಂಥ ಕಲ್ಪನೆ ಬಂದದ್ದು ಇಂಗ್ಲೀಷ್ನವ್ರ ಹತ್ರ ಹೋದಾಗ, ಅಲ್ಲಿ ಇಂಗ್ಲೆಂಡ್ನಲ್ಲಿ ಹೋದಾಗ ಹೇಗೆ ಗೊತ್ತಾಯ್ತಂತ ಅವ್ರಿಗೆ, ಇಂಗ್ಲೀಷಲ್ಲಿ ಭಗವದ್ಗೀತೆಯ ಬಗ್ಗೆ ಅವರು ಇಂಗ್ಲೀಷ್ ಇಂಗ್ಲೆಂಡ್ ಹೋದಾಗ ನೋಡ್ಕೊಂಡ್ರಂತೆ. ಹಾಗೆ ಅವ್ರಿಗೆ ಅಷ್ಟೊಂದು ಪರಿಚಯ ಇರಲಿಲ್ಲ ಭಗವದ್ಗೀತೆ ಬಗ್ಗೆ. ಅಲ್ಲಿ ಹೋದಾಗ ಒಬ್ಬರು ಅಲ್ಲಿ ಇಂಗ್ಲೀಷ್ನಲ್ಲಿ ವಿದ್ವಾಂಸರು ಹೇಳ್ತಾ ಇದ್ದಂಥ ಭಗವದ್ಗೀತೆಯ ಕ್ಲೋತ್ ಕೋಟ್ ಮಾಡ್ತಾ ಇದ್ದಂತೆ. ಅವಾಗ ಅನ್ನಿಸ್ತಂತ ಅವ್ರಿಗೆ, ನನಗೆ ಇಷ್ಟೊಂದು ಉದಾತ್ತವಾದಂಥ ವಿಚಾರ ನಮ್ಮ ಸಂಸ್ಕೃತಿ ಇಲ್ಲಿದೆ, ನಾನು ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ ಅಲ್ಲಿರುವಂಥ ಎಲ್ಲ ಸಂಸ್ಕೃತಿಯ ಪ್ರತೀಕವಾದಂಥ ಎಲ್ಲವನ್ನು ಕೂಡ ಅವ್ರು ಕಲ್ತ್ಕೊಂಡು ಅವ್ರ ಕರ್ತವ್ಯದ ಬಗ್ಗೆ ಹೇಳುವಂಥದ್ದು ಬಹಳ ಉತ್ಕೃಷ್ಟವಾದಂಥದ್ದು. ಹಾಗೇನೆ ನಮ್ಮ ಹೃದಯವಂತಿಕೆ ಬೆಳೆದು ಶಿಕ್ಷಣ ಆಗಬೇಕು ಅಂತೇಳಿ, ಆ ಹೃದಯವಂತಿಕೆ ಶಿಕ್ಷಣ ಆಗಿ ಆಗ್ತಾ ಇದೆ. ಏನಾಗ್ತದೆ ಅಂದರೆ ಹೆಡ್ ನಾಲೆಡ್ಜ್ ಬೇಕಾಗಿಲ್ಲ, ಹೃದಯವಂತಿಕೆ ನಾಲೆಡ್ಜ್ ಬೇಕಾಗುತ್ತೆ ಅಥವಾ ಹೃದಯವಂತಿಕೆ ಶಿಕ್ಷಣ ಬೇಕಾಗುತ್ತೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಇವತ್ತಿಗೂ ಕೂಡ ವಾಸ್ತವಿಕವಾದಂಥದ್ದು ಮತ್ತು ಅದು ಬೆಳೆಸಬೇಕಾದಂಥದ್ದು ಎಲ್ಲ ನಮ್ಮ ರಾಷ್ಟ್ರದ ಪ್ರಜೆಗಳ ಕರ್ತವ್ಯ ಅನ್ನುವಂಥ ಮಾತನ್ನು ಕೂಡ ಕೃಷ್ಣ ಅವರು ಇವತ್ತಿನ ಸಂದರ್ಭದಲ್ಲಿ ನೆನಪು ಮಾಡಿಕೊಟ್ರು. ಅವರು ಎಷ್ಟು ಬಹಳಷ್ಟು ಬ್ಯುಸಿಯಾಗಿರ್ತಾರೆ ಅದು ಕೂಡ ಇವತ್ತು ನಮ್ಮ ಮನವಿಯನ್ನು ಮನ್ನಿಸಿ ನಮ್ಮೊಡನೆ ಇವತ್ತು ನಮ್ಮ ಈ ಸಂಜೆಯನ್ನು ಗಾಂಧೀಜಿಯವರ ಉತ್ಕೃಷ್ಟವಾದಂಥ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ನಾನು ಇನ್ಸ್ಟಿಟ್ಯೂಟಿನ ಪರವಾಗಿ ಮತ್ತು ಇಲ್ಲಿ ನಾವು ಎಲ್ಲಿ ವೆಬಿನಾರಲ್ಲಿ ಅಥವಾ ಪಾರ್ಟಿಸಿಪೆಂಟ್ ಯಾರಿದ್ದೀರಿ ಅವರೆಲ್ಲರ ಪರವಾಗಿ ನಾನು ಅವರು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆದಮೇಲೆ ನಾವು ಇವತ್ತು 75ನೆಯ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಗಾಂಧಿ ಜಯಂತಿಯ ಪ್ರಯುಕ್ತ ಉಡೇಪಿ ಕೃಷ್ಣ ಅವರಿಂದ ಕೆಲವು ಮಾತುಗಳನ್ನು ಕೆಲವು ವಿಷಯಗಳನ್ನು ಗಾಂಧೀಜಿಯವರ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಇಂದಿಗೂ ಕೂಡ ಅವರು ಪ್ರಸ್ತುತ ಅನ್ನುವಂಥ ವಿಷಯವನ್ನು ನಾವು ಕೇಳಿ ತಿಳ್ಕೊಂಡ್ವಿ. ಅವರಿಗೆ ನಾನು ಆಗಲೇ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈಗ ನಮ್ಮ ಅಲ್ಲಿ ಕಿಟ್ಟಿ ಮಾಸ್ಟರ್ ಅಂದೇ ಪ್ರಸಿದ್ಧರಾದಂಥ ಕೃಷ್ಣಸ್ವಾಮಿ ಅವರು ಭಜನಾ ತಂಡದ ಒಂದು ಕ್ಲಾಸಸ್ ನಡೆಸ್ತಾ ಇದ್ರು. ಆ ತಂಡದ ವಿದ್ಯಾರ್ಥಿಗಳಿಂದ ಈಗ ಎರಡು ಭಜನೆಗಳು ಮಾಡ್ತಾರೆ. ವೈಷ್ಣವ ಜನತು ಅತ್ಯಂತ ಪ್ರಿಯವಾದಂಥದ್ದು ಗಾಂಧೀಜಿಯವರಿಗೆ ಮತ್ತು ಭಗವದ್ಗೀತೆಯ ಶ್ಲೋಕಗಳನ್ನು ಕೂಡ ಪಠಿಸ್ತಾರೆ. ಆ ಕಾರ್ಯಕ್ರಮದ ನಂತರ ಈ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತದೆ. ಶುಭರಾತ್ರಿ. ಸಾಬರಮತಿ ಆಶ್ರಮದಲ್ಲಿ ಪ್ರತಿ ಸಂಜೆ ಹೇಳ್ತಕ್ಕಂತಹ ಭಜನೆಯ ಕೆಲವು
ಗಾಂಧೀಜಿಯವರಿಗೆ ಭಗವದ್ಗೀತೆಯ ಎರಡು ಅಧ್ಯಾಯಗಳು ಬಹಳ ಪ್ರಿಯವಾಗಿದ್ದವು. ಅದರಲ್ಲಿ ಸ್ಥಿತಪ್ರಜ್ಞೆ ಲಕ್ಷಣ ಎರಡನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು, ಮತ್ತೆ ಹನ್ನೆರಡನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಭಕ್ತಿಯೋಗ, ಒಬ್ಬ ಭಕ್ತಿ ಒಬ್ಬ ಭಕ್ತರ ಲಕ್ಷಣಗಳನ್ನು ಹೇಳ್ತಕ್ಕಂಥದ್ದು, ಅದು ಎರಡನೇ ಬಗ್ಗೆ ಬಹಳ ಅವರು ಒಂದು ಪ್ರೀತಿಯನ್ನು ಇಟ್ಕೊಂಡಿದ್ದು. ಇವಾಗ ನಾವು ಎರಡನೇ ಅಧ್ಯಾಯದ ಸ್ಥಿತಪ್ರಜ್ಞೆ ಲಕ್ಷಣವನ್ನ ಭಗವದ್ಗೀತೆಯಿಂದ ಹೇಳ್ತೇವೆ. अर्जुन स्थितप्रज्ञस्य भाषा समाधिस्थस्य केशव स्थितलिङ्गं प्रभाषेत किमासीत व्रजेत किम्. श्रीभगवानुवाच प्रजाति यदा मामान् सर्वान् पार्थ मनोगतान् आत्मन्येवात्मना तुष्टः ಸ್ನೇಹ್ಯಾಶುಭ ನಾಭಿನಂದತಿ ನೇಷ್ಟಿ तस्य प्रज्ञा प्रतिष्ठिता. यदा संहरते जायम् पूर्वोकानीव सर्वशः इन्द्रियाणीन्द्रियात्रेभ्यः तस्य प्रज्ञा प्रतिष्ठिता. विषया विनिवर्तन्ते निराहारस्य देहिना रसवज्रम् रसोऽप्यस्य परम् दृष्ट्वा निवर्तते. यतोऽपि कौन्तेय पुरुषस्य विपश्चितः इन्द्रियाणि प्रमाथीनि हरन्ति प्रसवम् मनः तानि सर्वाणि संयम्य युक्तासीत मत्परः. वशेहि यस्येन्द्रियाणि तस्य प्रज्ञा प्रतिष्ठिता. जायतो विषयान् पुंसः सङ्गस्तेषोपजायते सङ्गात् सञ्जायते कामः कामात् क्रोधो विजायते क्रोधात् भवति सम्मोहः सम्मोहात् स्मृतिविभ्रमः स्मृतिभ्रंशात् बुद्धिनाशो बुद्धिनाशात् प्रणश्यति. रागद्वेषवियुक्तैस्तु विषयानिन्द्रियैश्च आत्मवश्येर्विधेयात्मा प्रसादमधिगच्छति. प्रसादे सर्वदुःखानां कार्यस्योपजायते प्रसन्नचेतसो याशु बुद्धिर्पर्यवशिष्यते. नास्ति बुद्धिरयुक्तस्य न चायुक्तस्य भावना न चाभावयतः शान्तिः अशान्तस्य कुतः सुखम्. इन्द्रियाणाम् हिचरताम् जन्मनो नु विधीयते तदस्य हरति प्रज्ञाम् वायुनावमिवाम्भसि. तस्माद्यस्य महाभावो निगृहीतानि सर्वशः इन्द्रियाणीन्द्रियात्रेभ्यः तस्य प्रज्ञा प्रतिष्ठिता. राजा सर्वभूतानाम् तस्याम् जागृति संयमी यस्याम् जागृति भूतानि सा दिशा पश्यतो मुने. आहूयमाणमचलम् प्रतिष्ठम् समुद्रमापप्रविशन्ति यद्वत् तद्वत्कामायम् प्रविशन्ति सर्वे स शान्तिमाप्नोति न कामकामी. विनाय कामान्यः सर्वान् पुमांश्चरति निःस्पृहः ब्रह्ममो निरहङ्कारः स शान्तिमधिगच्छति. येषाम् ब्राह्मी स्थितिः पार्थ नैनाम् प्राप्य विमुच्यति स्थित्वास्यानन्दकारेऽपि ब्रह्म निर्वाणपृच्छति. हरिः ॐ तत्सत्.
ಮುಂದಿನ ಭಜನೆ ವೈಷ್ಣವ ಜನತೋ ತೇನೆ ಕಹಿ ಬಹಳ ಎಲ್ಲ ಕಡೆ ಜನಪ್ರಿಯವಾಗಿರ್ತಕ್ಕಂಥ ಒಂದು ಭಜನೆ ಗಾಂಧೀಜಿಯವರು ಬಹಳ ಇಷ್ಟವಾಗಿರುವಂತಹದ್ದು ಗುಜರಾತಿನ ಸಂತ ನರಸಿಂಹ ಮೆಹತಾ ರಚಿಸಿರ್ತಕ್ಕಂಥ ಒಂದು ಭಜನೆ ಇದರಲ್ಲಿ ವೈಷ್ಣವ ಜನ ಅಂದರೆ ವಿಷ್ಣುವಿನ ನಿಜವಾದ ಭಕ್ತ ಯಾರು ಅಂತಕ್ಕಂತಹ ಒಂದು ವರ್ಣನೆಯನ್ನ ಈ ಭಜನೆಯಲ್ಲಿ ಮಾಡಿದ್ದಾರೆ ಅದನ್ನ ನಾವು वैष्णव जन तो तेरे कहिए ने पीड़वा